ओम यथार्थ वचनानां च मोहार्थानां च संशयम् अपनेतुं हि भगवान् ब्रह्मसूत्रमसि कल्पते। यथार्थ वचनानां वेदद मातुगळ मोहार्थानां ಕೆಲವೊಂದು ವೇದದ ಮಾತುಗಳು ಯಥಾರ್ಥ ವಚನ ಇದ್ದಂತೆ ಹೇಳಿರ್ತವೆ, ಕೆಲವೊಂದು ಮೋಹಾರ್ಥಾನಾಂ ಮೋಹಕ್ಕಾಗಿಯೇ ಇರುತ್ತವೆ. ಆ ಎಲ್ಲ ಮಾತುಗಳ ಸಂಶಯಂ ಸಂಶಯವನ್ನು ಅಪನೇತುಂ ನಾಶ ಮಾಡಲು ಭಗವಾನ್ ವೇದವ್ಯಾಸರು ಬ್ರಹ್ಮಸೂತ್ರಂ ಬ್ರಹ್ಮಸೂತ್ರವನ್ನು ಅತಿಕ್ಲಪತ್ ರಚಿಸಿದರು. ತಸ್ಮಾತ್ ಸೂತ್ರಾರ್ಥಮಾದೃಶ್ಯ ಕರ್ತವ್ಯ ಸರ್ವ ನಿರ್ಣಯ ಸರ್ವದೋಷ ವಿಹೀನತ್ವಂ ಗುಣೈಸರ್ವೈರುದೀರ್ಣತ ಅಭೇದ ಸರ್ವರೂಪೇಷು ಜೀವಭೇದ ಸದೈವ ಚ ವಿಷ್ಣೋರುಕ್ತಾನಿ ಸೂತ್ರೇಷು ಸರ್ವವೇದೇಭ್ಯತ ತಥಾ. ತಸ್ಮಾತ್ ಆ ಕಾರಣದಿಂದ ಸೂತ್ರಾರ್ಥಂ ಸೂತ್ರದ ಅರ್ಥವನ್ನು ಆದೃಶ್ಯ ಸ್ವೀಕರಿಸಿ ಸರ್ವನಿರ್ಣಯ ಎಲ್ಲ ಪ್ರಮೇಯಗಳ ನಿರ್ಣಯವನ್ನು ಕರ್ತವ್ಯ ಮಾಡಬೇಕು. ಸರ್ವದೋಷ ವಿಹೀನತ್ವಂ ಎಲ್ಲ ದೋಷಗಳು ದೇವರಿಗೆ ಇಲ್ಲವೆಂದು, ಸರ್ವೈಹಿ ಗುಣೈಹಿ ಎಲ್ಲ ಗುಣಗಳಿಂದಲೂ ಉದೀರ್ಣತಾ ದೇವರು ಸಂಪನ್ನನಾಗಿದ್ದಾನೆ ಎಂದು, ಸರ್ವರೂಪೇಶು ಪರಮಾತ್ಮನ ಅವತಾರ ರೂಪ ಜೀವರೊಳಗನ ಅಂತರ್ಯಾಮಿ ರೂಪ ಮೊದಲಾದ ಎಲ್ಲ ರೂಪಗಳಲ್ಲಿಯೂ ಅಭೇದ ಭೇದವಿಲ್ಲವೆಂದು, ಸದೈವ ಯಾವಾಗಲೂ ಜೀವಭೇದ ಜೀವರಲ್ಲಿ ಭೇದವಿದೆ ಎಂದು, ಸರ್ವವೇದೇಭ್ಯತ ಎಲ್ಲ ವೇದಗಳಿಂದ ನಾರಾಯಣನೇ ಪ್ರತಿಪಾದ್ಯನೆಂದು, ಸೂತ್ರೇಷು ಬ್ರಹ್ಮಸೂತ್ರಗಳಲ್ಲಿ ಉಕ್ತಾನಿ ಹೇಳಲ್ಪಟ್ಟಿದೆ. ತಾರತಮ್ಯಂತ ಮುಕ್ತಾನಾಂ ವಿಮುಕ್ತಿರ್ವಿದ್ಯ ತಥಾ ತಸ್ಮಾದೇತದ್ವಿರುದ್ಧಂ ಯನ್ಮೋಹಾರ್ಥಂ ತದುದಾಹೃತಂ. ಮುಕ್ತಾನಾಂ ಮುಕ್ತರಲ್ಲಿಯೇ ತಾರತಮ್ಯಂ ನೀಚೋಚ್ಚ ಭಾವವಿದೆ ಎಂದು, ವಿದ್ಯೆಯ ಜ್ಞಾನದಿಂದ ಅಂದರೆ ಪರಮಾತ್ಮನ ಅಪರೋಕ್ಷ ಜ್ಞಾನದಿಂದ ವಿಮುಕ್ತಿ ವಿಮುಕ್ತಿ ಎಂದು ಸೂತ್ರದಲ್ಲಿ ಸ್ಫುಟವಾಗಿ ಹೇಳಲ್ಪಟ್ಟಿದೆ. ತಸ್ಮಾತ್ ಆ ಕಾರಣದಿಂದ ಏತದ್ವಿರುದ್ಧಂ ಇದಕ್ಕೆ ವಿರುದ್ಧವಾದದ್ದು ಯಾವುದೋ ಅದು ಮೋಹಾರ್ಥಂ ಮೋಹಕ್ಕಾಗಿ ಎಂದು ಉದಾಹೃತಂ ಹೇಳಲ್ಪಟ್ಟಿದೆ. ತಸ್ಮಾದ್ಯೇ ಗುಣಾ ವಿಷ್ಣೋ ಗ್ರಾಹ್ಯಾಸ್ತೇ ಸರ್ವ ಏವ ಹಿ ಇತ್ಯಾದ್ಯುಕ್ತಂ ಭಗವತಾ ಭವಿಷ್ಯತ್ ಸರ್ವ ನಿಸ್ಫುಟಂ. ತಸ್ಮಾತ್ ಆ ಕಾರಣದಿಂದ ಏಯೇ ಗುಣಾ ಯಾವುದು ಯಾವುದು ಒಳ್ಳೆಯ ಗುಣಗಳು ಎಂದಿದೆ, ತೇ ಸರ್ವೇ ಅದೆಲ್ಲವೂ ಗ್ರಾಹ್ಯಾಹ ಸ್ವೀಕರಿಸಲ್ಪಡಬೇಕಾದವುಗಳು ಇತ್ಯಾದಿ ಇವೇ ಮೊದಲಾದವುಗಳನ್ನು ಭಗವತಾ ವೇದವ್ಯಾಸರಿಂದ ಭವಿಷ್ಯತ್ಪರ್ವ ಅಂತ ಹರಿವಂಶದ ಒಂದು ಗ್ರಂಥ ಅದರಲ್ಲಿ ಸ್ಫುಟಂ ಸ್ಪಷ್ಟವಾಗಿ ಉಕ್ತಂ ಹೇಳಲ್ಪಟ್ಟಿದೆ. ಇನ್ನು ಇಲ್ಲಿ ತನಕ ಹೇಳಿದ್ದು ಭವಿಷ್ಯತ್ ಪರ್ವ, ಇನ್ನು ಕೆಲವೊಂದು ಪುರಾಣಗಳನ್ನು ಕೋಟ್ ಮಾಡ್ತಾರೆ. ಯೋಶ ಮೋಹಂ ಸೃಜಾಮ್ಯಾಸು ಯೋ ಜನಾನ್ ಮೋಹಯಿಷ್ಯತಿ ಪಂಚರುದ್ರ ಮಹಾಬಾಹೋ ಮೋಹ ಶಾಸ್ತ್ರಾನಿ ತಾರಯ ಅತತ್ಸಾನಿ ವಿತತ್ಸಾನಿ ದರ್ಶಯಸ್ವ ಮಹಾಭುಜ ಪ್ರಕಾಶಂ ಕುರು ಚಾತ್ಮಾನಂ ಅಪ್ರಕಾಶಂ ತಮಾಂ ಕುರು ಇತಿ ವಾರಾಹ ವಚನಂ. ಯೋಶ ಈ ನಾನು ಮೋಹಂ ಜನರಿಗೆ ಮೋಹವನ್ನು ಸೃಜಾಮಿ ಸೃಷ್ಟಿಸುತ್ತೇನೆ, ಯಹ ಯಾವ ನನ್ನ ನಡುವಳಿಕೆಯು ಜನಾನ್ ಎಲ್ಲ ಜನರನ್ನು ಮೋಹಯಿಷ್ಯತಿ ದಾರಿ ತಪ್ಪಿಸುತ್ತದೋ ಆ ರೀತಿಯಾದ ನಡವಳಿಕೆಯನ್ನು ನಾನು ಮಾಡ್ತೇನೆ. ಮಹಾಬಾಹೋ ಎಲೈ ಒಳ್ಳೆಯ ತೋಳುಗಳುಳ್ಳವನೇ ರುದ್ರನೇ ಕೊಂಚ ನೀನು ಕೂಡ ಮೋಹಶಾಸ್ತ್ರಾಣಿ ಮೋಹಶಾಸ್ತ್ರಗಳನ್ನು ಕಾರಯ ಮಾಡಿಸು ಮತ್ತು ಮಾಡು. ಸದಾಶಿವ ಕಾಶಿಪತಾಗಮಕ್ಕೆ ಮೂಲ ಪ್ರೇರಕನಾದ
ಅವನ ಶಿಷ್ಯರಾದ ದಧೀಚ ಋಷಿಗಳು ವಾಮದೇವರು ಮೊದಲಾದವರೆಲ್ಲರೂ ಕೂಡ ರುದ್ರನ ಆಜ್ಞೆಯನ್ನು ಶಿರಸ ವಹಿಸಿ ಆ ರೀತಿಯ ಮೋಹಶಾಸ್ತ್ರಗಳನ್ನು ಜಗತ್ತಿನಲ್ಲಿ ಹರಡಿದರು. ಮಹಾಭುಜ ಒಲೆ ಒಳ್ಳೆಯ ತೋಳುಗಳುಳ್ಳವನು, ಅತಚ್ಛಾನಿ ಸತ್ಯವನ್ನು ಹೇಳದ, ವಿತಚ್ಛಾನಿ ಸತ್ಯವನ್ನು ವಿರೋಧಿಸುವ ಮಾತುಗಳನ್ನು ದರ್ಶಯಸ್ವ ತೋರಿಸು. ಆತ್ಮಾನಂ ನಿನ್ನನ್ನು ಪ್ರಕಾಶಂ ಕುರು, ಜನರೆದುರು ಸರ್ವೋತ್ತಮನೆಂದು ವಿಷ್ಣುವಿಗಿಂತ ಉತ್ತಮನೆಂದು ತೋರಿಸಿಕೋ. ಮಾಂ ನನ್ನನ್ನು ಅಪ್ರಕಾಶಂ ಕುರು, ನನ್ನನ್ನು ನಿರ್ಗುಣನೆಂದು ಗುಣಪೂರ್ಣನಲ್ಲವೆಂದು ಮಾಡು. ಇತಿ ವಾರಾಹ ವಚನಂ, ಈ ರೀತಿಯಾಗಿ ವರಾಹ ಪುರಾಣದಲ್ಲಿ ಇದೆ ಅಂತ ಆಚಾರ್ಯರು ಹೇಳಿದ್ದಾರೆ. ಇವತ್ತು ವರಾಹ ಪುರಾಣದಲ್ಲಿ ಒಂದು ಶ್ಲೋಕ ಮಾತ್ರ ಸಿಗತ್ತೆ. 70th chapter 36th verse ಏಷಮೋಹಂ ಸೃಜಾಮ್ಯಾಸ ಅನ್ನೋದು ಮಾತ್ರ ಸಿಗತ್ತೆ. ಇನ್ನು ಅತಚ್ಛಾನಿ ವಿತಚ್ಛಾನಿ ಅಂತನ್ನುವ ಒಂದು ಶ್ಲೋಕ ಪದ್ಮಪುರಾಣದಲ್ಲಿ ಉತ್ತರಖಂಡ 71st chapter 108th and 109th ನಡುವೆ ಸಿಗತ್ತೆ. ಬ್ರಹ್ಮಾಂಡೋಕ್ತಂ ತಥಾ ಪರಂ ಅಮೋಹಾಯ ಗುಣಾ ವಿಷ್ಣೋ ಆಕಾರಸ್ತು ಶರೀರತ ನಿರ್ದೋಷತ್ವಂ ತಾರತಮ್ಯಂ ಮುಕ್ತಾನಾಮಪಿ ಚೋಚ್ಯತೆ ಯೋ ತದ್ವಿರುದ್ಧಂ ಯತ್ಸರ್ವಂ ತನ್ಮೋಹಾಯೇತಿ ನಿರ್ಣಯಃ. ಬ್ರಹ್ಮಾಂಡ ಪುರಾಣದಲ್ಲಿ ಈ ಒಂದು ಮಾತು ಇದೆ. ವಿಷ್ಣೋ ನಾರಾಯಣನ ಗುಣಃ ಗುಣಗಳು ಅಮೋಹಾಯ ಮೋಹಕ್ಕಾಗಿ ಹೇಳಲ್ಪಟ್ಟಿರುವುದಲ್ಲ. ವಿಷ್ಣೋ ನಾರಾಯಣನಿಗೆ ಆಕಾರ ರೂಪ ಇದೆ, ಶಿಕ್ಷರೀರತ ಜ್ಞಾನವೇ ಮೈಯತ್ತು ಬಂದಿದ್ದಾನೆ, ನಿರ್ದೋಷತ್ವಂ ದೇವರಿಗೆ ದೋಷವಿಲ್ಲವೆಂಬುದನ್ನು, ಮುಕ್ತಾನಾಮಪಿ ತಾರತಮ್ಯ ಮುಕ್ತರಲ್ಲಿಯೂ ತಾರತಮ್ಯ ಇದೆ ಎಂದು ಉಚ್ಯತೆ ಹೇಳಲ್ಪಡುತ್ತದೆ. ಏತದ್ ವಿರುದ್ಧಂ ಇದಕ್ಕೆ ವಿರುದ್ಧವಾಗಿ ಯತೆ ಯಾವುದಿದೆ ತತ್ಸರ್ವಂ ಅದೆಲ್ಲವೂ ಮೋಹಾಯ ಮೋಹಕ್ಕಾಗಿ ಎಂದು ನಿರ್ಣಯವಾಗಿದೆ ಅಂತ ಹೇಳಿ ಸ್ವಯಂ ಬ್ರಹ್ಮಾಂಡ ಪುರಾಣದಲ್ಲಿ ಈ ರೀತಿಯಾದ ಮಾತು ಇದೆ. ಕಾಂಡೋತ್ಪುಷ್ಟಂ ಶಿವೇನೈವ ಸನ್ಮುಖಾಯೈವ ಸಾದರಂ ಶಿವಶಾಸ್ತ್ರೇತಿ ತದ್ಗ್ರಾಹ್ಯಂ ಭಗವತ್ ಶಾಸ್ತ್ರಯೋಗಿಯತಿ. ಕಾಂಡೋತಿ ಸ್ಕಂದ ಪುರಾಣದಲ್ಲಿಯೂ ಕೂಡ ಶಿವೇನೈವ ತಂದೆಯಾದ ಶಿವನಿಂದಲೇ, ಸನ್ಮುಖಾಯೈವ ಮಗನಾದ ಸನ್ಮುಖನಿಗೆ, ಸಾದರಂ ಆದರಪೂರ್ವಕವಾಗಿ ಉಕ್ತಂ ಹೇಳಲ್ಪಟ್ಟಿದೆ. ನೋಡಿ ಅಲ್ಲಿ ಶಿವೇನೈವ ಶಿವನಿಂದಲೇ ಅಂದರೆ ಅವನು ತಂದೆ ವಿಪ್ರಲಂಬಕ ಅಲ್ಲ, ಮೋಸಗಾರ ಅಲ್ಲ, ಮೋಸ ಮಾಡಲಿಕ್ಕೆ ಅಂತ ಹೇಳಿದ್ದಲ್ಲ. ಅದರಿಂದಾಗಿ ವಕ್ತೃ ಚೆನ್ನಾಗಿದ್ದಾನೆ ಅಂತಾಯಿತು. ಇನ್ನು ಸನ್ಮುಖಾಯೈವ ಸನ್ಮುಖನಿಗೇನೆ ಅಂದರೆ ಕೇಳುವವರಿಗೆ ದಾರಿ ತಪ್ಪಲಿ ಅಂತ ಮಾಡಿದ್ದಲ್ಲ, ಯಾಕಂದರೆ ಮಗನಿಗೆ ಯಾರೂ ಕೂಡ ದಾರಿ ತಪ್ಪಿಸೋದಿಲ್ಲ. ಸ್ಕಂದ ಪ್ರಿಯ ಅಂತ ಆಯಿತು. ಇನ್ನು ಸಾಗರಂ ಪ್ರಸಂಗ, ಪ್ರಸಂಗವೂ ಕೂಡ ಇದು ಒಳ್ಳೆಯ ವಿಷಯ ಹೇಳಬೇಕು ಅಂತಲೇ ಕೂತಿದ್ದು, ಅದರಿಂದಾಗಿ ಹಾಸ್ಯಕಥೆ ಮೊದಲಾದವುಗಳಲ್ಲ ಅಂತಾಯಿತು. ಈ ರೀತಿ ಹೇಳಲ್ಪಟ್ಟಿದೆ. ಕಾಂಡ ಎಂಥದ್ದು ಶಿವಶಾಸ್ತ್ರವೇ, ಶಿವನನ್ನು ಪ್ರತಿಪಾದನೆ ಮಾಡುವ ಶಾಸ್ತ್ರ ಅದು. ಶಿವಶಾಸ್ತ್ರೇತಿ ತದ್ಗ್ರಾಹ್ಯಂ ಶಿವಶಾಸ್ತ್ರದಲ್ಲಿಯೂ ಕೂಡ ಭಗವತ್ ಶಾಸ್ತ್ರ ಯೋಗಿಯತೆ ಯಾವುದು ವಿಷ್ಣು ಶಾಸ್ತ್ರಕ್ಕೆ ಸಮ್ಮತವಾದದ್ದು ಇದೆಯೋ ಅದನ್ನ ಗ್ರಾಹ್ಯಂ ಸ್ವೀಕರಿಸಬೇಕು. ಪರಮೋ ವಿಷ್ಣುರೇವೈಕ ತಜ್ಞಾನಂ ಮೋಕ್ಷ ಸಾಧನಂ ಶಾಸ್ತ್ರಾಣಾಂ ನಿರ್ಣಯ ಶ್ವೇತ ತದನ್ಯನ್ಮೋಹನಾಯಹಿ. ವಿಷ್ಣು ನಾರಾಯಣ ಒಬ್ಬನೇ ಪರಮಃ ಸರ್ವೋತ್ತಮನು, ತಜ್ಞಾನಂ ಆ ಪರಮಾತ್ಮನ ಜ್ಞಾನವೇ ಮೋಕ್ಷ ಸಾಧನಂ ಮೋಕ್ಷಕ್ಕೆ ಸಾಧನವಾಗಿದೆ. ಏಷಃ ಇದು ಶಾಸ್ತ್ರಾಣಾಂ ಶಾಸ್ತ್ರಗಳ ನಿರ್ಣಯ ನಿರ್ಣಯವಾಗಿದೆ. ತದನ್ಯತೆ
ಇದನ್ನು ಬಿಟ್ಟು ಉಳಿದದ್ದೆಲ್ಲವೂ ಮೋಹನಾಯಹಿ, ಮೋಹನಕ್ಕಾಗಿ ಇದೆ ಅಷ್ಟೇ. ಜ್ಞಾನಂ ವಿನಾತು ಯಾ ಮುಕ್ತಿ ಸಾಮ್ಯಂ ಚ ಮಮ ವಿಷ್ಣುನ ತೀರ್ಥಾದಿ ಮಾತ್ರತೋ ಜ್ಞಾನಂ ಮಮಾಧಿತ್ಯಂಚ ವಿಷ್ಣುತಃ. ಮೋಹನಕ್ಕಾಗಿ ಏನೆಲ್ಲ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ ಅಂತ ಒಂದು ಲಿಸ್ಟ್ ಕೊಡ್ತಾ ಇದ್ದಾರೆ. ಅದರ ಪ್ರಕಾರ ಹೋಗೋದಾದ್ರೆ ಜ್ಞಾನಂ ವಿನಾತು ಯಾ ಮುಕ್ತಿ, ಜ್ಞಾನಂ ಜ್ಞಾನವನ್ನು ವಿನಾ ಹೊರತುಪಡಿಸಿ, ಯಾ ಮುಕ್ತಿ ಮುಕ್ತಿ ಇದೆ ಅಂತ ಹೇಳಿ ಎಲ್ಲಾದರೂ ಹೇಳಿದ್ದರೆ ಅದು ಈ ಶಾಸ್ತ್ರದ ಮೋಹನ ಅಂತ ಅರ್ಥ. ಸಾಮ್ಯಂತ ಮಮ ವಿಷ್ಣುನ, ಮಮ ಸದಾಶಿವ ಹೇಳ್ಕೊಳ್ತಾ ಇರೋದು ನನಗೆ ವಿಷ್ಣುನ ನಾರಾಯಣನಿಂದ ಸಾಮ್ಯಂ ಸಮತ್ವವನ್ನು ಎಲ್ಲಾದರೂ ಹೇಳಿದರೆ ಅದು ಮೋಹನದಿಂದ. ತೀರ್ಥಾದಿ ಮಾತ್ರ ಜ್ಞಾನಂ, ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡಿದರೆ ಜ್ಞಾನಂ ಜ್ಞಾನ ಬರುತ್ತೆ ಅಂತ ಕೆಲವೊಂದು ಮಾತುಗಳಿದೆ. ಅದೆಲ್ಲ ಮೋಹನಕ್ಕಾಗಿ ಗುರುಗಳ ಬಳಿಯೇ ಹೋಗಬೇಕು. ಗುರುಗಳ ಬಳಿಯಿಂದಲೇ ನಾವು ಉಪದೇಶವನ್ನು ಪಡೆಯಬೇಕು. ಮಮಾಧಿತ್ಯಂತ ವಿಷ್ಣುತಃ, ಮಮ ನನಗೆ ಅಂದರೆ ಸದಾಶಿವ ಹೇಳ್ತಾ ಇರೋದು ವಿಷ್ಣುತಃ ನಾರಾಯಣನಿಂದ ಆಧಿತ್ಯಂ, ಆಧಿತ್ಯವನ್ನು ಎಲ್ಲಾದರೂ ಹೇಳ್ತಾ ಇದ್ರೆ ಅದೆಲ್ಲ ಮೋಹನಕ್ಕಾಗಿ. ಅಧೋಗಸ್ತಾತ್ಮದಾದೀನಾಂ ಮುಕ್ತಾನಾಂ ಹರಿಣಾ ತಥಾ ಇತ್ಯಾದಿ ಸರ್ವಂ ಮೋಹಾಯ ಕಥ್ಯತೆ ಪುತ್ರನಾಂ ಯಥಾ. ಅಸ್ಮದಾದೀನಾಂ, ನಾನು ಬ್ರಹ್ಮ ವಿಷ್ಣು ಈ ಮೂರು ಜನರಲ್ಲಿ ಅಭೇದ, ಅಭೇದವನ್ನು ಹೇಳಿದರೆ ಹರಿಣ ಪರಮಾತ್ಮನಿಂದ ಮುಕ್ತಾನಾಂ ಮುಕ್ತರಿಗೆ ಅಭೇದ ಏನಿದೆ ಇತ್ಯಾದಿ ಇದೇ ಮೊದಲಾದ ಸರ್ವಂ ಎಲ್ಲವೂ ಮೋಹಾಯ ಜರರು ದಾರಿ ತಪ್ಪಲೆಂದೇ ಕಥ್ಯತೆ ಹೇಳಲ್ಪಡುತ್ತದೆ. ನಾಣ್ಯಥ ಮೋಹ ಬಿಟ್ಟು ಬೇರೆ ಉದ್ದೇಶವೇ ಇದಕ್ಕೆ ಇಲ್ಲ. ಪುತ್ರ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ. ಆ ಪುತ್ರ ಅನ್ನುವ ಸಂಬೋಧನೆಯಲ್ಲಿ ದಾರಿ ತಪ್ಪಬೇಡಪ್ಪ ಅನ್ನುವ ಕಾಳಜಿ ಇದೆ. ಅದರಿಂದಾಗಿ ಪುರಾಣದಲ್ಲಿರುವ ಈ ಮಾತನ್ನು ತೆಗೆದುಕೊಂಡ್ರೆ ಇದು ಪ್ರಬಲ, ಇದು ಉಳಿದಿದ್ದೆಲ್ಲವನ್ನು ಕೂಡ ಮೀರಿ ನಿಲ್ಲುತ್ತೆ. ಇನ್ನು ಉಕ್ತಂ ಪದ್ಮ ಪುರಾಣೇಚ ಶೈವ ಏವ ಶಿವೇನತು ಯದುಕ್ತಂ ಹರಿಣಾ ಪೂರ್ವಂ ಉಮಾಯೈ ಪ್ರಾಹ ತದ್ಧರ. ಶೈವೇ ಸದಾಶಿವನನ್ನು ಪ್ರತಿಪಾದನೆ ಮಾಡುವ ಪದ್ಮಪುರಾಣೇ ಪದ್ಮಪುರಾಣದಲ್ಲಿ ಶಿವೇನ ಏವ ಸದಾಶಿವನಿಂದಲೇ ಉಕ್ತಂ ಹೇಳಲ್ಪಟ್ಟಿದೆ. ಅವನು ಯಾವುದನ್ನು ಹೇಳಿದ್ದೋ ಯದುಕ್ತಂ ಹರಿಣ, ಮೊದಲು ನನಗೆ ದೇವರು ಏನು ಹೇಳಿದ ಅಂತನ್ನೋದನ್ನು ಹೇಳಿದ್ದು. ಯಾರಿಗೆ ಹೇಳಿದ್ದು? ಉಮಾಯೈ ಪಾರ್ವತಿಗಾಗಿ ಹೇಳಿದ್ದು, ಉಮಾಯೈ ಪ್ರಾಹ. ಅದರಿಂದಾಗಿ ಈ ಒಂದು ಮಗನಿಗೆ ಉಪದೇಶ ಮಾಡಿದ್ದು, ಇನ್ನೊಂದು ಹೆಂಡತಿಗೆ ಉಪದೇಶ ಮಾಡಿದ್ದು, ಎರಡರಲ್ಲಿಯೂ ವಿಪ್ರಲಂಬಕತ್ವ ಅನ್ನೋದಿರೋದಿಲ್ಲ. ಪ್ರೀತಿ ಇರುತ್ತೆ, ಉದ್ಧಾರ ಆಗಲಿ ಅಂತನ್ನುವ ಕಾಳಜಿ ಇರುತ್ತೆ. ಅವನೇನು ಹೇಳಿದ? ಸದಾಶಿವ ತನ್ನ ಹೆಂಡತಿಗೆ, ತ್ವಾಂ ಆರಾಧ್ಯ ತಥಾ ಶಂಭು ಗೃಹೀಷ್ಯಾಮಿ ವರಂ ತದಾ ದ್ವಾಪರಾಧೌ ಯುಗೇ ಭೂತ್ವಾ ಕಲಯಾ ಮಾನುಷಾದಿಸು. ಅವನು ಹೇಳಿದ್ದ ಸದಾಶಿವನಿಗೆ ಪರಮಾತ್ಮ ಏನು ಹೇಳಿದ ಅನ್ನೋದನ್ನ ಸದಾಶಿವ ಉನ್ನೇಗ ಹೇಳಿದ್ದ. ಅವನು ಪರಮಾತ್ಮ ಏನು ಹೇಳಿದ? ಶಂಭೋ ರುದ್ರನೇ, ತ್ವಾಂ ನಿನ್ನನ್ನು ಆರಾಧ್ಯ ಉಪಾಸನೆ ಮಾಡಿ ವರಂ ವರವನ್ನು ಗ್ರಹಿಸ್ಯಾಮಿ ಸ್ವೀಕರಿಸುತ್ತೇನೆ. ಯಾವಾಗಪ್ಪ ನೀನು ತಪಸ್ ಮಾಡಿ ವರ ತಗೊಳ್ಳೋದು? ದ್ವಾಪರಾದವು ದ್ವಾಪರ ಯುಗದಲ್ಲಿ ಮಾನುಷಾದಿಸು ಮನುಷ್ಯರ ನಡುವೆ ಕಲೆಯ ನನ್ನ ರೂಪದಿಂದ ಭೂತ್ವ ಹುಟ್ಟಿ ವರಂ ಗ್ರಹಿಸ್ಯಾಮಿ ವರವನ್ನು ಸ್ವೀಕರಿಸುತ್ತೇನೆ. ಅದನ್ನು ಕೃಷ್ಣ ಹೇಗೆ ಮಾಡಿದ ಅಂತ 22ನೇ ಅಧ್ಯಾಯದಲ್ಲಿ ನಾವೀಗಾಗಲೇ ನೋಡಿದ್ದೇವೆ. ಸ್ವಾಗಮೈ ಕಲ್ಪಿತ ಸ್ಪಂಚ ಜನಾನ್ ಮಧ್ಯ ಮುಖಾನ್ ಕುರು ಮಾಂಸ ಗೋಪಾಯೇನ ಸ್ಯಾತ್ ಸೃಷ್ಟಿ ರೇಷೋತ್ತರಾಧರ. ಕಲ್ಪಿತೈಹಿ ನೀನೇ ಕಲ್ಪನೆ ಮಾಡಿದ ಸ್ವಾಗಮೈಹಿ ಪಾಶುಪತಾದ್ಯಾಗಮಗಳಿಂದ ಜನಾನ್ ಜನರನ್ನು ಮಧ್ಯಮುಖಾನ್ ಕುರು ನನ್ನಿಂದ ವಿಮುಖರನ್ನಾಗಿಸು. ಅವ್ರಿಗೆ ನಾನು ಸರ್ವೋತ್ತಮ ಅಂತ ಗೊತ್ತಾಗಬಾರ್ದು, ಆ ರೀತಿ ಮಾಡು. ಮಾಂ ನನ್ನನ್ನು ಗೋಪಾಯ ಮುಚ್ಚಿಡು. ಏನ ಈ ರೀತಿಯ ಕ್ರಿಯೆಯಿಂದ ಏಷಾ ಸೃಷ್ಟಿ ಈ ಸೃಷ್ಟಿಯೇ
ಉತ್ತರಾಧಾರ ಕಳ್ಕೊಂಬಳಕ ಆಗತ್ತೆ. ಅಂದ್ರೆ ಏನು, ಜನ ಸೃಷ್ಟಿಯನ್ನು ತಪ್ಪಾಗಿ ತಿಳ್ಕೋತಾರೆ. ಈಗ ಎಷ್ಟೋ ಜನರಿಗೆ ಒಂದು ಭ್ರಮೆ ಇದೆ, ಇಂಡಾಲಜಿಸ್ಟ್ಗಳಿಗೆ. ಏನು, ಮೊದಲು ಬುದ್ಧ ಚಾತುರ್ಮಾಸ್ಯವನ್ನು ಶುರು ಮಾಡಿದ್ದು, ಬುದ್ಧ ಚಾತುರ್ಮಾಸ್ಯವನ್ನು ಶುರು ಮಾಡಿದ್ದು ಮೊದಲು, ಆಮೇಲೆ ಅದನ್ನು ವೈದಿಕರು ಅನುಸರಿಸಿದ್ದಾರೆ ಅಂತ. ಮೊದಲು ಸನ್ಯಾಸ ಪದ್ಧತಿ ಬಂದದ್ದೇ ಬೌದ್ಧರಿಂದ ಅನ್ನೋ ಭ್ರಮೆ ಇದೆ. ಸನ್ಯಾಸ ಪದ್ಧತಿ ಅನ್ನೋದು ಬಂದದ್ದು ಭಾರತೀಯರದ್ದೇ ಅಸಾಧಾರಣ ಕೊಡುಗೆ. ಅದು ಯಾವ ದೇಶದಲ್ಲಿಯೂ ಇಲ್ಲ. ಸನ್ಯಾಸ ಪದ್ಧತಿ ಇದೆಯಾ? ಇಲ್ಲ. ಭಾರತ ದೇಶದ್ದೇ ಅಸಾಧಾರಣ ಕೊಡುಗೆ. ಅದೇನು, ವೈದಿಕರದ್ದು ಅಸಾಧಾರಣ ಕೊಡುಗೆ, ವೇದದ್ದು. ಇವರೇನ್ ಮಾಡ್ತಾರೆ, ಬೌದ್ಧರದ್ದು ಅಂತ. ಮೊದಲು ನಮ್ಮಿಂದ ಶುರು ಆಗಿದ್ದನ್ನು ಅವ್ರು ತಗೊಂಡು ಹೋದ್ರು. ಆದರೆ ಅವರು ಮೊದಲು, ನಮ್ದು ನಂತರ ಅಂತ ಹೇಳಿ ಬಹಳ ಜನ ಚಿಂತನೆ ಮಾಡ್ತಾರೆ. ಆದರೆ ಒಂದು ಮಾತ್ರ, ಕಾಯಿ ಹಾಕ್ಲಿಕ್ಕೆ ಶುರು ಮಾಡಿದ್ದು ಬುದ್ಧನ ಇನ್ಫ್ಲುಯೆನ್ಸು ಅಂತ ಒಂದು ವಾದ ಇದೆ. ಅದಕ್ಕಿಂತ ಮೊದಲು ಸನ್ಯಾಸಿಗಳು ಕಾವ್ಯವನ್ನು ತೊಡ್ತಾ ಇರಲಿಲ್ಲ ಅಂತ. ಅದನ್ನು ಪರಿಶೀಲಿಸಬೇಕು. ಇನ್ನಷ್ಟು ಕಾಲಕ್ರಮೇಣ ದೇವರು ಹೊಳಸಿದ್ರೆ ಅದ್ರ ಬಗ್ಗೆ ನಾನು ಹೇಳಬಹುದು. ತಥಾಚ ಏಷಾ ಸೃಷ್ಟಿ ಅಧರೋತ್ತರ, ಮೊದಲು ಸೃಷ್ಟಿಯಾಗಿದ್ದು ಬ್ರಹ್ಮ, ಆಮೇಲೆ ಸದಾಶಿವ. ಇವರೇನು ಹೇಳ್ತಾರೆ, ಉಲ್ಟಾ ಹೇಳ್ತಾರೆ. ಆಯ್ತಾ? ಹೀಗೆ ಪದ್ಮಪುರಾಣದಲ್ಲಿ ಸ್ಫುಟವಾಗಿ ಈ ರೀತಿ ಇದೆ. ಇದನ್ನ ಪಾತಾಳ ಖಂಡ 97ನೇ ಅಧ್ಯಾಯ 27ನೇ ಶ್ಲೋಕದಲ್ಲಿ ನಾವು ನೋಡಬಹುದು. ಸ್ವಲ್ಪ ಬೇರೆ ತರಹ ಇದೆ, ಇದೇ ಶ್ಲೋಕ ಇಲ್ಲ, ಸ್ವಲ್ಪ ಬೇರೆ ತರಹ ಇದೆ. ಓ, ನೀವು ಈ ರೀತಿ ಶೈವ ಪುರಾಣದಲ್ಲಿ ಪರಮಾತ್ಮ ಸರ್ವೋತ್ತಮ ಅಂತ ಹುಡುಕ್ತಾ ಇದ್ದೀರ, ನಾಳೆ ಯಾರಾದರೂ ವಿಷ್ಣು ಪುರಾಣದಲ್ಲಿ ಶಿವ ವಿಷ್ಣುವಿಗೆ ಆ ರೀತಿ ಹೇಳೋದನ್ನು ಎಲ್ಲಾದರೂ ಸೇರಿಸಿದರೆ, ದೇವರ ದಯದಿಂದ ಇನ್ನೂ ಆ ರೀತಿ ಯಾರು ಸೇರಿಸಿಲ್ಲ. ಆಚಾರ್ಯ ಬರೆದಾಗಿದೆ, ನಸ ವೈಷ್ಣವ ಶಾಸ್ತ್ರೇಶು ವೇದೇಶ್ಯತಿ ಹರಿ ಹರೇಶ್ವರ ಕ್ವಚಿದುಕ್ತೋನ್ಯ ಶಾಸ್ತ್ರೇಶು ಪರಮೋ ವಿಷ್ಣುರೀರಿತ. ವೈಷ್ಣವ ಶಾಸ್ತ್ರೇಶು, ವೈಷ್ಣವ ಪುರಾಣಗಳಲ್ಲಿ, ಪಂಚರಾತ್ರಗಳಲ್ಲಿ, ವೇದೇಶ್ವತಿ ವೇದಗಳಲ್ಲಿಯೂ ಕೂಡ ಹರೇಹ ಪರಹ ಪರಮಾತ್ಮನಿಗಿಂತ ಮಿಗಿಲಾದವನು ನ ಕ್ವಚಿದುಕ್ತ ಎಲ್ಲಿಯೂ ಹೇಳಲ್ಪಟ್ಟಿಲ್ಲ. ಅನ್ಯ ಶಾಸ್ತ್ರೇಶು, ಕಾರ್ವಾಕರ ಶಾಸ್ತ್ರ ಆಗಿರಬಹುದು, ಆಮೇಲೆ ಶಿವಶಾಸ್ತ್ರ ಆಗಿರಬಹುದು, ಬ್ರಹ್ಮನನ್ನು ಮೇಲ್ನೋಟಕ್ಕೆ ಪ್ರತಿಪಾದನೆ ಮಾಡುವ ಶಾಸ್ತ್ರ ಆಗಿರಬಹುದು, ಶಾಸ್ತ್ರರನ್ನು ಮೇಲ್ನೋಟಕ್ಕೆ ಪ್ರತಿಪಾದನೆ ಮಾಡುವ, ಶಕ್ತಿಯನ್ನು ಪ್ರತಿಪಾದನೆ ಮಾಡುವ ಶಾಸ್ತ್ರಶಾಸ್ತ್ರ ಆಗಿರಬಹುದು, ಎಲ್ಲದರಲ್ಲಿ ವಿಷ್ಣು ನಾರಾಯಣನು ಪರಮಃ ಸರ್ವೋತ್ತಮನೆಂದು ಈರಿತಃ ಹೇಳಲ್ಪಟ್ಟಿದ್ದಾನೆ. ನಿರ್ದೋಷತ್ವಾಚ್ಚ ವೇದಾನಾಂ ವೇದೋಕ್ತಂ ಗ್ರಾಹ್ಯಮೇವ ಹಿ ವೇದೇಶಿತ ಪರೋ ವಿಷ್ಣು ಸರ್ವಸ್ಮಾವಿಚ್ಯತೇ ಸದಾ. ವೇದಾನಾಂ, ವೇದಗಳು ನಿರ್ದೋಷತ್ವಾತ್ ನಿರ್ದಿಷ್ಟವಾಗಿರುವುದರಿಂದ, ವೇದೋಕ್ತಂ ವೇದದಲ್ಲಿ ಹೇಳಿದ ಪ್ರಮೇಯವನ್ನು ಗ್ರಾಹ್ಯಮೇವ ಸ್ವೀಕರಿಸಲೇಬೇಕು. ವೇದೋಷಿತ ವೇದದಲ್ಲಿಯಾದರೂ ವಿಷ್ಣು ನಾರಾಯಣನು ಸರ್ವಸ್ಮಾತ್ ಎಲ್ಲರಿಗಿಂತ ಪರಹ ಇತಿ ಮಿಗಿಲು ಎಂದು ಸದಾ ಯಾವಾಗಲೂ ಉಚ್ಚತೆ ಹೇಳಲ್ಪಡುತ್ತಾನೆ. ವೇದ ಅನ್ನೋದು ಅಪೌರುಷೇಯ, ವೇದದಲ್ಲಿ ಯಾವ ಪುರುಷರ ದೋಷವೂ ಇರೋದಿಲ್ಲ. ಅಲ್ಲಿ ಸರ್ವೋತ್ತಮ ಅಂತ ಹೇಳಿ ಹೇಳಿದ್ದಾರೆ. ಅಸ್ಯ ದೇವಸ್ಯ ನೀಳಿಸೋ ವಯಾ ವಿಷ್ಣೋರೇತಶ್ಚ ಪ್ರಭೃತೇ ಹವಿರ್ಧಿ ವಿದೇಹಿ ರುದ್ರೋ ರುದ್ರಿಯಂ ಮಹಿತ್ವಂ ಯಾಸಿಷ್ಟಂ ವರ್ತಿರಶ್ವಿನಾ ವಿರಾವತಿ ಅಂತ ಹೇಳಿ ಋಗ್ವೇದದ 7ನೇ ಮಂಡಲದ 40ನೆಯ ಸೂಕ್ತದ 5ನೆಯ ಋಕ್ಕಿದೆ. ಅದರ ಅರ್ಥ ಹೀಗಿದೆ, ಅಸ್ಯ ಈ ನೀನು ಸಹ ಬೇಡಿದ್ದನ್ನು ನೀಡುವ ವಿಷ್ಣೋ ಎಲ್ಲರ ಅಂತರ್ಯಾಮಿಯಾಗಿರುವ, ಏಷಸ್ಯ ಎಲ್ಲರಿಗೂ ಇಷ್ಟನಾಗಿರುವ, ದೇವಸ್ಯ ನಾರಾಯಣನ ಹವಿರ್ಭಿ ಹವಿಸ್ಸಿನಿಂದೊಡಗೂಡಿದ ಪ್ರಭೃತೆ ಪೂಜೆಯಿಂದ, ವಯಾಹ ಎಲ್ಲರಿಗೂ ಹಿಂಸಕನಾದ, ವಯಬಂಧನೆ ಅಂತ ಧಾತು, ಎಲ್ಲರಿಗೂ
ಹಿಂಸಕನಾದ ರುದ್ರ ರುದ್ರನು ರುದ್ರಿಯಂ ರುದ್ರ ಪದವಿಯ ಮಹಿತ್ವಂ ವೈಭವವನ್ನು ವಿದೇ ಪಡೆದನು. ಅಶ್ವಿನೌ ಅಶ್ವಿ ದೇವತೆಗಳು ಇರಾವತಿ ಅಂದರೆ ಯಾವುದೇ ಜೋಡಿ ದೇವತೆಗಳು ಅಶ್ವಿನೌ ಅಶ್ವಿ ದೇವತೆಗಳು ಇರಾವತಿ ಸಮೃದ್ಧವಾಗಿರುವ ವರ್ತಿಹಿ ತಮ್ಮ ಪದವಿಯನ್ನು ಯಾಸಿಷ್ಟಂ ಪಡೆದಿದ್ದಾರೆ ಅಂತ. ಇಲ್ಲಿ ನೋಡಿ, ಈ ವೇದದಲ್ಲಿ ಸ್ಪಷ್ಟವಾಗಿ ರುದ್ರನು ಪರಮಾತ್ಮನ ಅನುಗ್ರಹದಿಂದ ತನ್ನ ರುದ್ರ ಪದವಿಯನ್ನು ಪಡೆದ ಅಂತ ಉಂಟು. ಇನ್ನು ತುಹಿ ಸ್ಫುತಂ ಗರ್ತಸದಂ ಯುವಾನಂ ಮೃಗನ್ನ ಭೀಮಮುಪಹತ್ಮಮುಗ್ರಂ ಯಂ ಕಾಮಯೇತಂತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಮೃತಂತಂ ತು ಮೇಧಾಂ ಅಂತ. ಇದು ಎರಡನೆಯ ಮಂಡಲ 33ನೆಯ ಸೂಕ್ತ 11ನೇ ಋಕ್. ಯಾವುದು? ಸುಹಿಸ್ತೃತಂ ಗರ್ತಸದಂ ಅನ್ನೋದು. ಅಲ್ಲಿ ಈ ರೀತಿ ಇದೆ, ರುದ್ರಾಂತರ್ಯಾಮಿಯಾಗಿರುವ ನರಸಿಂಹನನ್ನ ಸ್ತೋತ್ರ ಮಾಡ್ತಾ ಇರತಕ್ಕಂತಹ ಮಂತ್ರ. ಆ ನರಸಿಂಹನನ್ನ ಸ್ತೋತ್ರ ಮಾಡು ಅಂತ ಹೇಳಿ ರುದ್ರದೇವ ತನಗೆ ತಾನೇ ಹೇಳ್ಕೊಳ್ತಾ ಇದ್ದಾನೆ. ಏನಂತ ಹೇಳ್ತಾನೆ? ಶ್ರುತಂ, ಎಲ್ಲ ವೇದಗಳಲ್ಲಿ ಪ್ರಸಿದ್ಧನಾದ ಯುವಾನಂ, ಯಾವಾಗಲೂ ಯುವಕನಾಗಿಯೇ ಇರುವ ವಯಸ್ಸಾಗದ ಉಗ್ರಂ, ರುದ್ರನ ಅಂತರ್ಯಾಮಿಯಾಗಿರುವ ಉಪಹತ್ನುಂ, ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ಕೂಡ ಸಂಹರಿಸುವ ಮೃಗಂ, ಮೃಗನೂ ಆಗಿಯೂ ಇರುವ ನರಸಿಂಹ ಅಲ್ವಾ, ಅವನನ್ನು ಗರ್ತಸದಂ ಅಂತರ್ಯಾಮಿಯಾಗಿರುವವನನ್ನು ಓ ರುದ್ರನು ಸ್ತುಹಿ ಸ್ತೋತ್ರ ಮಾಡು ಅಂತ ರುದ್ರನು ತನ್ನನ್ನು ಕುರಿತು ಉಪದೇಶ ಮಾಡಿಕೊಟ್ಟ ಇದ್ದಾನೆ. ಇದರಿಂದ ನಾರಾಯಣನ ಸರ್ವೋತ್ತಮತ್ವ ಗೊತ್ತಾಗತ್ತೆ. ಇನ್ನು ಯಂಕಾಮಯ ಅಂತನ್ನೋದು ಎಲ್ಲರಿಗೂ ಗೊತ್ತು, ಅಂಧ್ರಿಣಿ ಸೂಕ್ತ ಋಗ್ವೇದದಲ್ಲಿ 10ನೇ ಮಂಡಲ 125ನೆಯ ಸೂಕ್ತ 5ನೆಯ ಋಕ್. ಅಥರ್ವ ವೇದದಲ್ಲಿ 4ನೆಯ ಒಂದು ಮಂಡಲ 30ನೆಯ ಸೂಕ್ತ 3ನೆಯ 4ನೆಯ ಕಾಂಡ, ಮಂಡಲ ಅಲ್ಲ, 4ನೆಯ ಕಾಂಡ 30ನೆಯ ಸೂಕ್ತ 3ನೆಯ ಋಕ್. ಅದರ ಅರ್ಥ ಹೀಗಿದೆ, ಎಂ ಯಾರನ್ನು ಕಾಮಯು ಬಯಸುತ್ತೇನೋ ತಂ ತಂ ಅವನನ್ನು ಉಗ್ರಂ ಕೃಣೋಮಿ ರುದ್ರನನ್ನಾಗಿ ಮಾಡುತ್ತೇನೆ, ಯಾರನ್ನು ಬಯಸುತ್ತೇನೋ ತಂ ಅವನನ್ನು ಬ್ರಹ್ಮಾನಂ ಬ್ರಹ್ಮನನ್ನಾಗಿ ಮಾಡುತ್ತೇನೆ, ತಂ ಅವನನ್ನು ಋಷಿಂ ಋಷಿಯನ್ನಾಗಿ ಮಾಡುತ್ತೇನೆ, ಯಾರನ್ನು ಬುದ್ಧಿವಂತನನ್ನಾಗಿ ಮಾಡಲು ಬಯಸುತ್ತೇನೋ ಅವನನ್ನು ಸುಮೇಧಾಂ ಕೃಣೋಮಿ ಅಂತ ಹೇಳಿ ಲಕ್ಷ್ಮೀದೇವಿ ಹೇಳ್ಕೊಳ್ತಾಳೆ. ಅದರಿಂದಾಗಿ ರುದ್ರ ಮೊದಲಾದವರಲ್ಲಿ ತಾರತಮ್ಯ ಇದೆ ಅಂತ ಹೇಳಿ ಗೊತ್ತಾಗತ್ತೆ. ಇನ್ನು ಏಕೋ ನಾರಾಯಣ ಆಸೀತ್ ನ ಬ್ರಹ್ಮಾನತ ಶಂಕರ ವಾಸುದೇವೋ ವಾ ಇದಮಗ್ರ ಆಸೀತ್ ನ ಬ್ರಹ್ಮಾನತ ಶಂಕರ. ನಾರಾಯಣ, ನಾರಾಯಣನು ಏಕಃ ಏವ ಆಸೀತ್, ಒಬ್ಬನೇ ಇದ್ದನು. ನ ಬ್ರಹ್ಮ ಬ್ರಹ್ಮನಾಗಲಿ, ಶಂಕರ ರುದ್ರನಾಗಲಿ, ನಾಸೀತ್ ಇರಲಿಲ್ಲ ಅಂತ ಒಂದು ವೇದದ ವಾಣಿ. ಇನ್ನೊಂದು ವೇದದ ವಾಣಿ ಸ್ಫುಟವಾಗಿ, ಇದಂ ಅಗ್ರೆ ಇದರ ಮೊದಲು ವಾಸುದೇವೋವಾ ಮುಖ್ಯ ವಾಸುದೇವನೇ ಆಸೀತ್ ಇದ್ದನು, ನ ಬ್ರಹ್ಮ ಬ್ರಹ್ಮನಾಗಲಿ, ನ ಶಂಕರ ರುದ್ರನಾಗಲಿ ಇರಲಿಲ್ಲ ಅಂತ. ಇನ್ನು ಮುಂದೆ ಹೋದರೆ ಅಥರ್ವಣೋಪನಿಷತ್ತಿನಲ್ಲಿ ನಾವೊಂದು ಮಂತ್ರವನ್ನು ಕಾಣುತ್ತೇವೆ. ಯದಾಪಶ್ಚತೆ ರುಗ್ಮವರ್ಣಂ ಕರ್ತಾರಮೀಶಂ ಪುರಿತಂ ಬ್ರಹ್ಮಯೋನಿ ತದಾ ವಿದ್ವಾನ್ ಪುಣ್ಯಪಾಪೇ ವಿಧುಭೂಯ ನಿರಂಜನ ಪರಮಂ ತಾಮ್ಯಮುಪೈತಿ. ಯದಾ, ಯಾವಾಗ ಪಶ್ಯಃ ಜೀವನು ರುಗ್ಮವರ್ಣಂ ಬಂಗಾರದ ಬಣ್ಣವುಳ್ಳ, ಕರ್ತಾರಂ ಜಗದೊಡೆಯನಾದ, ಈಶಂ ಸಮರ್ಥನಾದ, ಪುರುಷಂ ಅಂತರ್ಯಾಮಿಯಾದ, ಬ್ರಹ್ಮಯೋನಿಂ ವೇದಗಳಿಂದ ತಿಳಿಯಲ್ಪಡುವ ನಾರಾಯಣನನ್ನು ಪಶ್ಯತೆ ಕಾಣುತ್ತಾನೋ, ತದಾ ಆಗ ವಿದ್ವಾನ್ ಜ್ಞಾನಿಯು, ಪುಣ್ಯಪಾಪೇ ವಿಧೂಯ ಅನಿಷ್ಟ ಪುಣ್ಯ ಮತ್ತು ಪಾಪ, ಪುಣ್ಯಗಳು ಮಾತ್ರ ಎರಡು ಭಾಗ ಇದೆ, ಅನಿಷ್ಟ ಪುಣ್ಯ ಇಷ್ಟ ಪುಣ್ಯ ಅಂತ, ಪಾಪದಲ್ಲಿ ಎರಡು ಭಾಗ ಇಲ್ಲ, ಪಾಪ ಎಲ್ಲ ಅನಿಷ್ಟವೇ. ಪುಣ್ಯ ಹೇಗೆ ಅನಿಷ್ಟ ಅಂತಂದರೆ,
ಏನೋ ಪುಣ್ಯ ಮಾಡಿ ಒಂದು ಜನ್ಮದಲ್ಲಿ ದೊಡ್ಡ ರಾಜ ಆಗ್ಬಿಡ್ತಾನೆ ಅಂತ ಇಟ್ಕೋಣ, ದೊಡ್ಡ ದೇಶದ ಪ್ರಧಾನಿ ಆಗ್ಬಿಡ್ತಾನೆ. ಅಲ್ಲಿ ಅವನಿಗೆ ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕಾಗಲ್ಲ. ಅಂತಹ ಸಂದರ್ಭದಲ್ಲಿ ಇನ್ನೂ ಅಧಃಪಾತಕ್ಕೆ ಹೋಗ್ತಾನೆ. ಅದನ್ನು ಅನಿಷ್ಟ ಪುಣ್ಯ ಅಂತ ಕರೀತಾರೆ. ಆ ಅನಿಷ್ಟ ಪುಣ್ಯ ಹಾಗೂ ಇಷ್ಟ ಪುಣ್ಯವನ್ನು ಪಾಪವನ್ನು ವಿಧೂಯ ಕಳೆದುಕೊಂಡು ನಿರಂಜನ ಯಾವುದೇ ದುಃಖವಿಲ್ಲದೆ ಪರಮಂ ಸಾಮ್ಯಂ ಪರಮಾತ್ಮನ ಸಾಮ್ಯವನ್ನು ಉಪಯೋಗಿಸಿ ಹೊಂದುತ್ತಾನೆ ಅಂತ ಉಂಟು. ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಸ್ನುತೇ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ. ಈ ಹಿಂದಿನ ಅಥರ್ವಣೋಪನಿಷತ್ತಿನ ಮಾತು ಭೇದ ಇದೆ ಅನ್ನೋದನ್ನು ಹೇಳಿದ ಹಾಗಾಯಿತು. ಇನ್ನು ಎರಡನೆಯದ್ದು ತೈತ್ತಿರೀಯ ಉಪನಿಷತ್ತಿನ ಮಾತು ಈ ರೀತಿ ಇದೆ. ಯಹ ಯಾರು ಗುಹಾಯಾಮ್ ಹೃದಯದ ಒಳಗಡೆ, ಪರಮೇ ವ್ಯೋಮ್ನಿ ಹೃದಯದ ಒಳಗಡೆ ಇರುವ ದೊಡ್ಡ ಆಕಾಶದಲ್ಲಿ ನಿಹಿತಂ ಇರುವ ತತ್ವವನ್ನು ವೇದ ತಿಳಿದಿದ್ದಾನೋ ಸಹ ಅವನು ಸರ್ವಾನ್ ಕಾಮಾನ್ ಎಲ್ಲ ಬಯಕೆಗಳನ್ನು ಉಪಸ್ಥಿತ ಬ್ರಹ್ಮಣ ಸಹ ಜ್ಞಾನಿಯಾಗಿರುವ ನಾರಾಯಣನ ಜೊತೆ ಅಸ್ಮಿತೆ ಭೋಗಿಸುತ್ತಾನೆ ಅಂತ. ಇಲ್ಲಿ ಮುಕ್ತಿಯಲ್ಲಿ ಅಭೇದವನ್ನು ಹೇಳಲಿಲ್ಲ. ಇನ್ನು ಈ ಜಗತ್ತು ಸುಳ್ಳು ಅಂತ ಹೇಳಿ ಕೆಲವರು ಹೇಳ್ತಾರೆ. ಸುಳ್ಳು ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ನಾನು ಮತ್ತು ದೇವರು ಅಥವಾ ಬ್ರಹ್ಮ ಏಕಾಂತ ಆಗಬೇಕಾದ್ರೆ ಇಬ್ಬರು ಕೂಡ ಗುಣಹೀನರಾಗಬೇಕು. ನಾನು ಮತ್ತೆ ನೀವು ಯಾಕೆ ಭಿನ್ನರಾಗಲಿಕ್ಕಾಗಲ್ಲ? ನಿಮ್ಮಲ್ಲಿ ಬೇರೆ ಗುಣ ಇದೆ, ನನ್ನಲ್ಲಿ ಬೇರೆ ಗುಣ ಇದೆ, ನಾವಿಬ್ರು ಯಾಕೆ ಒಂದೇ ಅಲ್ಲ ಅಂದ್ರೆ, ನಿಮ್ಮಲ್ಲಿ ಬೇರೆ ಗುಣ ಇದೆ, ದೈಹಿಕ ವ್ಯತ್ಯಾಸ ಇದೆ, ಮಾನಸಿಕ ವ್ಯತ್ಯಾಸ ಇದೆ, ಎಲ್ಲ ವ್ಯತ್ಯಾಸಗಳಿದೆ, ನಾವಿಬ್ರು ಒಂದೇ ಅಂತ ಆಗೋದು ಇದು ಸುಳ್ಳು ಅಂತಾದಾಗ. ಅದರಿಂದಾಗಿ ಪರಮಾತ್ಮನಲ್ಲಿರುವ ಗುಣ ಸುಳ್ಳು, ಜೀವನದಲ್ಲಿರುವ ಅಲ್ಪಜ್ಞತ್ವ ಮೊದಲಾದ ಗುಣಗಳು ಸುಳ್ಳು, ಆಗ ಮಾತ್ರ ಇಬ್ರು ಒಂದಾಗಬಹುದು. ಈ ಅಭಿಪ್ರಾಯ ಇಟ್ಟುಕೊಂಡು ಜಗತ್ತಿನಲ್ಲಿ ಇರುವ ಎಲ್ಲ ಗುಣಗಳನ್ನು ಸುಳ್ಳು, ಇಡೀ ಜಗತ್ತೇ ಸುಳ್ಳು ಅಂತ ಹೇಳೋದು ಈ ಉದ್ದೇಶದಿಂದ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ಈ ವೇದದಲ್ಲಿ ಸ್ಪಷ್ಟವಾಗಿ, ಪ್ರಧಾನ್ವಸ್ಯ ಮಹತೋ ಮಹಾನಿ ಸತ್ಯಾಸತ್ಯ ಕರಣಾನಿ ವೋಚಂ ಸತ್ತಮೇ ನಮನು ವಿಶ್ವೇ ಮದಂತಿ ರಾತಿಂದೇವಸ್ಯ ಗೃಣತೋ ಮಘೋನಃ ಅಂತ. ಅಸ್ಯ ಈ ಸತ್ಯಸ್ಯ ಗುಣಪೂರ್ಣನಾದ ಭಗವಂತನ, ಮಹಾನಿ ಉತ್ಕೃಷ್ಟವಾದ, ಸತ್ಯ ಸತ್ಯಭೂತವಾಗಿರುವ ಕರಣಾನಿ ಕೆಲಸಗಳನ್ನು ಓಸಂ ಹೇಳುತ್ತೇನೆ ಅಂತ. ಇದು ಋಗ್ವೇದದ ಎರಡನೇ ಮಂಡಲದ 15ನೇ ಸೂಕ್ತ, ಗಾರ್ಸಮದ ಮಂಡಲ ಅಂತ ಹೇಳ್ತಾರೆ. ಇಲ್ಲಿ ಪರಮಾತ್ಮನನ್ನ ಕುರಿತಾದ ಈ ರೀತಿಯಾದ ಸ್ತೋತ್ರ ಇದೆ. ಇನ್ನು ಸತ್ಯಂ ಏನಂ ಅಂತ ಹೇಳಿ ಎರಡನೇ ಸಾಲು ಇದೆಯಲ್ಲ, ಅದು ಋಗ್ವೇದದಲ್ಲಿ 4ನೇ ಮಂಡಲದಲ್ಲಿ 17ನೆಯ ಸೂಕ್ತದಲ್ಲಿ 5ನೆಯ ಋಕ್, ಸತ್ಯಮೇ ನಮನು ವಿಶ್ವೇ ಮದಂತಿ ಅಂತ. ಏನಂ ಈ ನಾರಾಯಣನನ್ನು ವಿಶ್ವೇ ಪ್ರಪಂಚದಲ್ಲಿ ಸತ್ಯಂ ಮದಂತಿ ಸತ್ಯ ಎಂದು ಹೇಳುತ್ತಾರೆ. ಗೃಣತಃ ಸ್ತೋತ್ರ ಮಾಡುವ ದೇವಸ್ಯ ಕ್ರೀಡಾದಿಗುಣ ವಿಶಿಷ್ಟನಾದ ಮಘೋನಃ ನಾರಾಯಣನ, ರಾತಿಂ ಮದಂತಿ ಕಾಣಿಕೆ ಎಂದು ಈ ಪ್ರಪಂಚದ ಸತ್ಯತ್ವವನ್ನು ಅನುಭವಿಸುತ್ತಾರೆ. ಈ ಪ್ರಪಂಚ ಅನ್ನೋದು ದೇವರ ಕೊಟ್ಟ ಕಾಣಿಕೆ ಅಂತ ಹೇಳಿ ಈ ಜಗತ್ತಿನಲ್ಲಿ ನಮ್ಮ ಕರ್ತವ್ಯಕ್ಕೆ ಅನುಕೂಲವಾಗಿ ಇರಲು ಬಯಸುತ್ತಾರೆ ಸಜ್ಜನರು. ಇದು ಹೇಳ್ತಾ ಇದೆ ಪ್ರಪಂಚ ಮಿಥ್ಯಾ ಅಲ್ಲ ಸತ್ಯ ಅಂತ. ಇನ್ನೂ ಒಂದು ಋಗ್ವೇದದ ಮಂತ್ರ ಇದೆ, ಯತ್ಸುಚೇತ ಸತ್ಯ ನಿತ್ತನ್ನ ಮೋಘೋ ವಸುಸ್ಪರ್ಹಮು ತಜೇತೋತ ದಾತ ಸತ್ಯಸ್ಥೋ ಅಸ್ಯ ಮಹಿಮಾ ಗಣೇ ತವೋ ಯಜ್ಞೇಚ ವಿಪ್ರರಾಜ್ಯೇ ಅಂತ. ಈ ಯತ್ಸುಚೇತ ಅಂತನ್ನೋದು 10ನೇ ಮಂಡಲ 55ನೆಯ ಸುತ್ತ 6ನೆಯ ಋಕ್, ಅಲ್ಲಿ ಈ ರೀತಿ ಇದೆ. ಯತಿ ಪರಮಾತ್ಮನು ಯಾವುದನ್ನು ಸುಚೇತ ಸೃಷ್ಟಿ ಮಾಡಿದನೋ ತತ್ ಅದು ಸತ್ಯ ಮಿತಿ ಸತ್ಯವೇ ಆಗಿದೆ, ತತ್ ಅದು ನಮೋಘಂ ವ್ಯರ್ಥ ಅಲ್ಲ, ದೇವರು ಮಾಡಿದ ಈ ಪ್ರಪಂಚ ವ್ಯರ್ಥ ಅಲ್ಲ. ದೇವರು ಮಾಡಿದ್ದು ಸುಳ್ಳು ಅಂತಾದ್ರೆ ಇದು ವ್ಯರ್ಥ ಆಗತ್ತೆ,
ಮೋಘ ಅಂದರೆ ವ್ಯರ್ಥ, ಅಮೋಘ ಅಂತಂದರೆ ವ್ಯರ್ಥವಲ್ಲದ್ದು ಅಂತ. ನಮೋಘಂ ಇದು ವ್ಯರ್ಥ ಅಲ್ಲ. ಇಲ್ಲ ಅಂದರೆ ಮತ್ತೆ ಪ್ರಪಂಚಕ್ಕೆ ಜಗತ್ತು ಸುರು ಅಂತ ಇದ್ರೆ ಪ್ರಪಂಚಕ್ಕೊಬ್ಬ ಕ್ರಿಯೇಟರ್ ಅಂತ ಬೇಕಿಲ್ಲ, ಸೃಷ್ಟಿಕರ್ತ ಬೇಕಿಲ್ಲ. ನಮ್ಮ ಅಜ್ಞಾನದಿಂದ ಈ ಪ್ರಪಂಚ ಸೃಷ್ಟಿಯಾಗತ್ತೆ ಅಂದರೆ ಅದಕ್ಕೊಬ್ಬ ಸೃಷ್ಟಿಕರ್ತ ಬೇಡ. ಪ್ರಪಂಚವನ್ನು ಸುಳ್ಳು ಅಂತ ಹೇಳೋದು ಒಂದೇ, ನಾಸ್ತಿಕರಾಗುವುದು ಒಂದೇ. ತಥಾತ ಸ್ಪಾರಹಂ ವಸು, ಸ್ಪಾರಹ ಅಂತಂದರೆ ಅತ್ಯಂತ ಬಯಸಬೇಕಾದ ಹಣ ಇದು ಅಲ್ವಾ, ಎಲ್ಲರಿಗೂ ಆಸೆ ಆಗತ್ತೆ. ಸಂಪತ್ತಿನ ಮೂಲ ಎನಿಸಿಕೊಂಡ ಭೂಮಿ, ಬಂಗಾರ ಇವುಗಳೆಲ್ಲವೂ ಎಲ್ಲರಿಗೂ ಆಸೆ ಇರುತ್ತೆ. ಅದರಿಂದಾಗಿ ಸ್ಪಾರಹಂ ವಸು, ಎಲ್ಲರ ಬಯಸಿಗೆ ವಿಷಯವಾಗಿರುವ ವಸು ಸಂಪತ್ತು, ಇದು ಈ ಜಗತ್ತು. ಅದನ್ನ ಜೋತ ಜಗ್ಗಿದ್ದಾನೆ, ದಾತ ಇಂದ್ರನಿಗೆ ಕೊಟ್ಟಿದ್ದಾನೆ ಅಂತ ಹೇಳಿ ರಾಮನಾವತಾರದ ಚಿಂತನೆ ಇರೋದು. ಸತ್ಯಸ್ಥೋ ಅಸ್ಯ ಮಹಿಮಾ. ಇನ್ನೊಂದು ಮಂತ್ರ ಇದೆ ಋಗ್ವೇದದಲ್ಲಿ, ಮೂರನೇ ಮಂಡಲ ಮೂರನೆಯ ಸೂಕ್ತ ನಾಲ್ಕನೆಯ ಋಕ್. ಅಸ್ಯ ಮಹಿಮಾ, ಈ ಪರಮಾತ್ಮನ ಮಹಿಮೆಯು ಸತ್ಯ, ಸತ್ಯವೇ ಆಗಿದೆ. ವಿಪ್ರರಾಜ್ಯ ಬ್ರಾಹ್ಮಣರೆಲ್ಲ ಸೇರಿದಾಗ ಯಜ್ಞೇಶು ಯಜ್ಞಗಳಲ್ಲಿ ಸವಹ ಆನಂದಕರವಾದ ಪರಮಾತ್ಮನ ಮಹಿಮೆಯನ್ನು ಗೃಣೆ ಹೇಳುತ್ತೇನೆ. ಇದು ಒಬ್ಬ ಋಷಿ ತನ್ನನ್ನೇ ಕುರಿತು ಮಾಡಿಕೊಳ್ಳುವ ಸ್ವಗತ. ವೇದಗಳಲ್ಲಿ ಎಷ್ಟೋ ಸ್ವಗತ ಇದೆ. ಅದರಿಂದಾಗಿ ಕಾಲಿಲೋಕಿ ಅಂತನ್ನುವುದು ಬಹಳ ಹಿಂದೆ ಏನ್ಷಿಯಂಟ್ ಇಂಗ್ಲಿಷ್ ಹಿಸ್ಟ್ರಿಯಲ್ಲಿ ಮಾತ್ರ ಕಾಣುತ್ತೆ, ತದನಂತರ ಇಲ್ಲಿ ಬಂದದ್ದು ಅನ್ನುವ ಬುದ್ಧಿಲಬ್ಧಿ ಜೀವಿಗಳ ವಾದವು ನಿರಾಕೃತ ಆಯಿತು. ಸತ್ಯ ವಿಷ್ಣು ಅದು ಇದನ್ನ ಭಾವವೃತ್ತ ಸೂಕ್ತ ಅಂತ ಕರೀತಾರೆ. ಪ್ರತಿಯೊಬ್ಬ ಋಷಿ ತನ್ನನ್ನ ಕುರಿತು ತಾನು ಹೇಳ್ಕೊಳ್ತಾನೆ, ತನ್ನ ಒಳಗಡೆ ಇರುವ ಪರಮಾತ್ಮನ ಕುರಿತು ತಾನು ಸ್ತೋತ್ರ ಮಾಡ್ಕೊಳ್ತಾನೆ. ವಾತಾ ವಿರೂಪ ನಿತ್ಯ ಅಂತ, ವಿರೂಪನೆ ಎಲ್ಲ ವಿರೂಪನೆ ಸ್ತೋತ್ರ ಮಾಡುವ ನಿತ್ಯವಾದ ಮಾತುಗಳಿಂದ ಅಂತ ಹೇಳ್ಕೊಳ್ತಾನೆ. ಅದಕ್ಕೆ ಬೇರೆ ಅರ್ಥ ಏನು ಕಲ್ಪನೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಸತ್ಯ ವಿಷ್ಣೋರ್ ಗುಣಾಸ್ತರದೆ ಸತ್ಯ ಜೀವೇಶಯೋರ್ಭಿದ ಸತ್ಯಂ ಮಿಥೋ ಜೀವಭೇದ ಸತ್ಯಂತ ಜಗದೀದೃಶಂ. ವಿಷ್ಣೋ ಪರಮಾತ್ಮನ ಗುಣಾ ಗುಣಗಳು ಸತ್ಯಾ ಸತ್ಯವೇ ಆಗಿದೆ. ಜೀವೇಶಯೋ ಜೀವ ಹಾಗೂ ಈಶ್ವರರ ಭಿದ ಭೇದವು ಸತ್ಯ ನಿತ್ಯವಾಗಿದೆ. ಜೀವಭೇದ ಮಿಥೋ ಜೀವಭೇದ ಜೀವರಲ್ಲಿ ಇರುವ ಪರಸ್ಪರ ಭೇದವು ಸತ್ಯ ನಿತ್ಯವಾಗಿದೆ. ಈದೃಶಂ ಜಗತ್ತು, ನಾವು ಕಾಣುತ್ತಿರುವ ಮಣ್ಣು ನೀರು ಗಾಳಿ ಆಕಾಶ ಬೆಂಕಿಗಳಿಂದ ತುಂಬಿರುವ ಜಗತ್ತು ಜಗತ್ತು ಸತ್ಯಂ ಸತ್ಯವೇ ಆಗಿದೆ. ಅಸತ್ಯ ಸ್ವಗತೋ ಭೇದ ವಿಷ್ಣೋರ್ನಾನ್ಯದ ಸತ್ಯಕಂ ಜಗತ್ ಪ್ರವಾಹ ಸತ್ಯೋಯಂ ಪಂಚಭೇದ ಸಮನ್ವಿತ. ಸ್ವಗತಃ ಭೇದ ನಾರಾಯಣನ ರೂಪಗಳಲ್ಲಿ ಇರುವ ಭೇದವು ಅಸತ್ಯ ಸತ್ಯವಲ್ಲ. ನ ಅನ್ಯತೆ ಉಳಿದ ಯಾವುದೂ ಕೂಡ ನ ಅಸತ್ಯಕಂ ಅಸತ್ಯ ಅಲ್ಲ, ಮತ್ತಿನ್ನೇನು ಸತ್ಯವೇ. ಅಯಂ ಪಂಚಭೇದ ಸಮನ್ವಿತ ಐದು ಭೇದಗಳಿಂದ ಕೂಡಿರುವ ಜಗತ್ ಪ್ರವಾಹ ಜಗತ್ತಿನ ಪ್ರವಾಹ ಏನಿದೆ ಅದು ಸತ್ಯ ಸತ್ಯವಾಗಿದೆ. ಜೀವೇ ಸಯೋರ್ಭಿದಾ ಸೈವ ಜೀವಭೇದ ಪರಸ್ಪರಂ ಜಡೇ ಸಯೋರ್ಜಡಾನಂತ ಜಡ ಜೀವಭಿದಾ ತಥಾ ಪಂಚಭೇದ ಇಮೇ ನಿತ್ಯಾ ಸರ್ವಾವಸ್ಥಾಸು ಸರ್ವತಃ ತಾರತಮ್ಯಂತ ಮುಕ್ತಾನಾಂ ಚ ನಹೀಯಂತೆ ತಾರತಮ್ಯಂತ ಸರ್ವದಾ. ಜೀವೇಶಯೋ ಜೀವ ಹಾಗೂ ಈಶ್ವರರಿಗೆ ಪರಮಾತ್ಮರಿಗೆ ಭಿದ ಭೇದ ಇದೆ. ಪರಸ್ಪರಂ ಜೀವಭೇದ ಜೀವರಲ್ಲಿ ಭೇದ ಇದೆ. ಜಡೇಶಯೋ ಜಡ ಹಾಗೂ ನಾರಾಯಣನಿಗೆ ಭೇದ ಇದೆ. ಜಡಾನಾಂಶ ಜಡ ಜಡಗಳಲ್ಲಿ ಭೇದ ಇದೆ. ಜಡ ಜೀವಭಿದ ಜಡ ಹಾಗೂ ಜೀವರಲ್ಲಿ ಭೇದ ಇದೆ ಅನ್ನುವ ಇನೇಕಂತ ಭೇದ. ಈ ಐದು ಭೇದಗಳು ನಿತ್ಯಾಹ ನಿತ್ಯವೇ. ಸರ್ವಾವಸ್ಥಾಸು ಈಗ ಆಗ ಅಲ್ಲ, ಎಲ್ಲ ಅವಸ್ಥೆಗಳಲ್ಲಿಯೂ ನಿತ್ಯವೇ. ಮುಕ್ತಾನಂತ ನಹೀಯಂತೆ ತಾರತಮ್ಯಂತ ಸರ್ವದಾ. ಮುಕ್ತಾನ ಮುಕ್ತರಲ್ಲಿಯೂ ತಾರತಮ್ಯವು ನಹೀಯಂತೆ. ಮುಕ್ತಾನಾಮತಿ ಮುಕ್ತರಾದಾಗಲೂ ಕೂಡ ಈ ಐದು ಭೇದಗಳು ನಹೀಯಂತೆ
ನಾಶ ಆಗೋದಿಲ್ಲ, ತಾರತಮ್ಯಂಚ ತಾರತಮ್ಯವೂ ಕೂಡ ನಾಶ ಆಗೋದಿಲ್ಲ. ಸ್ಥಿತಿಪಾ ಮನುಷ್ಯ ಗಂಧರ್ವಾಹ ದೈವಾಸ್ತಪಿತರ ಸ್ಥಿರಾಹ ಆದಾನದಾಕರ್ಮಜಸ್ತ ದೇವಾ ಇಂದ್ರ ಪುರಂದರ ರುದ್ರ ಸರಸ್ವತಿ ವಾಯುರ್ಮುಕ್ತಸ್ತ ಗುಣೋತ್ತರಾ ಏಕೋ ಬ್ರಹ್ಮಾತ ವಾಯುಸ್ಥ ಹಿ ಇಂದ್ರೋ ರುದ್ರ ಸಮಸ್ತಥಾ ಏಕೋ ರುದ್ರಸ್ತಥಾ ಶೇಷೋ ನ ಕಶ್ಚಿದ್ ವಾಯುನಾ ಸಮಃ ಮುಕ್ತೇಷು ಸ್ತ್ರೀಸ್ತಥಾ ವಾಯೋ ಸಹಸ್ರ ಗುಣಿತಾ ಗುಣೈಃ ತತೋರಂತ ಗುಣೋ ವಿಷ್ಣುಃ ನ ಕಶ್ಚಿತ್ ತತ್ಸಮಸ್ತದಾಂ. ಶಿತಿಪಾಹ ಚಕ್ರವರ್ತಿಗಳು, ಮನುಷ್ಯ ಗಂಧರ್ವಾಹ ಅವರಾದ ಮೇಲೆ ಮನುಷ್ಯ ಗಂಧರ್ವರು, ದೈವಾಹ ದೇವಗಂಧರ್ವರು, ಸುರಾಹಿತರ ಸುರಪಿತೃಗಳು, ಆದಾನದಾಹ ಆದಾನದ ದೇವತೆಗಳು, ಕರ್ಮದಾಹ ತಮ್ಮ ಕರ್ಮದಿಂದ ದೇವತೆಗಳಾದವರು ಬಲಿ ಮೊದಲಾದವರು. ಮೊದಲವರು ಬೇರೆ ಆಗಿದ್ದರು, ತಮ್ಮ ಕರ್ಮದಿಂದ ಉಪಾಸನೆಯಿಂದ ದೇವತೆಗಳಾದವರು ಕರ್ಮದಾಹ ದೇವಾಹ. ಆಮೇಲೆ ಪುರಂದರ ಇಂದ್ರ ಮನೋಭಿಮಾನಿ, ಆಮೇಲೆ ರುದ್ರ, ತದನಂತರ ಸರಸ್ವತಿ, ಮತ್ತೆ ವಾಯು. ಇವರು ಮುಕ್ತರಾದಾಗಲೂ ಕೂಡ ಇದೇ ತಾರತಮ್ಯದಲ್ಲಿ ಇರ್ತಾರೆ. ಏಕೋ ಬ್ರಹ್ಮಾತ ವಾಯುಸ್ತ ಇಂದ್ರೋ ರುದ್ರ ಸಮಸ್ತಥ. ಶಾಸ್ತ್ರದಲ್ಲಿ ಬ್ರಹ್ಮದೇವರಿಗೆ ಏನು ಗುಣ ಏನು ಸ್ಥಾನವನ್ನು ಹೇಳುತ್ತೇವೋ ಆ ಸ್ಥಾನವನ್ನು ಮುಖ್ಯ ಪ್ರಾಣನಿಗೂ ಇದೆ ಅಂತ ಊಹೆ ಮಾಡ್ಕೊಳ್ಬೇಕು. ಮುಖ್ಯ ಪ್ರಾಣನಿಗೆ ಯಾವ ಗುಣಗಳನ್ನು ಸ್ಥಾನವನ್ನು ಹೇಳ್ತೇವೋ ಆ ಅಧಿಕಾರ ಬ್ರಹ್ಮದೇವರಿಗೂ ಇದೆ ಅಂತ ತಿಳ್ಕೊಳ್ಬೇಕು. ಹಾಗೆ ಗರುಡನಿಗೆ ಹೇಳಿದ್ರೆ ರುದ್ರನಿಗೆ ಹೇಳಬೇಕು. ರುದ್ರನಿಗೆ ಏನು ಯೋಗ್ಯತೆಯನ್ನು ಹೇಳ್ತೇವೆ ಅದನ್ನು ಶೇಷನಿಗೂ ಹೇಳಬೇಕು. ಆದರೆ ದೇವತಾ ಸಮೂಹದಲ್ಲಿ ಕಷ್ಟ ಯಾರೂ ಕೂಡ ವಾಯುನ ಮುಖ್ಯ ಪ್ರಾಣನಿಗೆ ಸಮಹ ನ ಸದೃಶನಾದವನು ಇಲ್ಲ. ಮುಕ್ತೇಶು ಮುಕ್ತರಲ್ಲಿ, ವಾಯೋಹೋ ಮುಖ್ಯ ಪ್ರಾಣನಿಗಿಂತಲೂ ಸಹಸ್ರ ಗುಣಿತ ಸಾವಿರ ಪಟ್ಟು ಗುಣೈಹಿ ಗುಣಗಳಿಂದ ಅಧಿಕಳಾಗಿದ್ದಾಳೆ. ತತಃ ಅವಳಿಗಿಂತಲೂ ಅನಂತ ಗುಣ ಲಕ್ಷ ಪಟ್ಟು ಅನಂತ ಪಟ್ಟು ಗುಣಗಳಿಂದ ಕೂಡಿದ್ದಾನೆ ವಿಷ್ಣುವು ವಿಷ್ಣುವು. ಕಶ್ಚಿತ್ ಯಾರೂ ಕೂಡ ಸತ್ತಮಃ ನ ಅವನಿಗೆ ಸಮನಾದವನು ಇಲ್ಲ. ಇತ್ಯಾದಿ ವೇದ ವಾಕ್ಯಂ ವಿಷ್ಣೋರುತ್ಕರ್ಷಮೇವ ವಕ್ತೃತ್ವೈ ತಾತ್ಪರ್ಯ ಮಹದತ್ರೇತ್ಯುತ್ತಂ ವ್ಯೋಮಾನಿತಿ ಸ್ವಯಂ ತೇನ ಇತ್ಯಾದಿ ಇವೇ ಮೊದಲಾದ ವೇದವಾಕ್ಯಂ ವೇದವಾಕ್ಯವು ವಿಷ್ಣೋ ನಾರಾಯಣನ ಉತ್ಕರ್ಷಂ ಶ್ರೇಷ್ಠವನ್ನು ಉತ್ತೈಹಿಯೇವ ಗಟ್ಟಿಯಾಗಿಯೇ ವಕ್ತಿ ಹೇಳುತ್ತದೆ. ಅತ್ರ ಈ ವಿಚಾರದಲ್ಲಿ ಮಹತ ತಾತ್ಪರ್ಯಂ ಮಹಾತಾತ್ಪರ್ಯವಿದೆ ಎಂದು ಉಕ್ತಂ ಹೇಳಲ್ಪಟ್ಟಿದೆ. ಯಾರು ಹೇಳಿದ್ದು? ಸ್ವಯಂ ತೇನ ಸ್ವಯಂ ಕೃಷ್ಣನಿಂದಲೇ ಯೋ ಮಾಂ ಅನ್ನುವ ಒಂದು ಶ್ಲೋಕದಲ್ಲಿ ಹೇಳ್ಬಿಟ್ಟಿದ್ದಾನೆ ಗೀತೆಯಲ್ಲಿ. ಯೋ ಮಾಮೇವ ಮತಂ ಮೂಢೋ ದಾನಾತಿ ಪುರುಷೋತ್ತಮ ಸರ್ವ ವಿಭಜತಿ ಮಾಂ ಸರ್ವಭಾವೇನ ಭಾರತ ಅಂತ. ಧೂಮ್ನೋಜ್ಜಾಯಸ್ತಮಿತಿ ಸುಪ್ತಂ ಸೂತ್ರೇ ಸುನಿರ್ಣಯಾತ್ತೇನ ತತ್ರಿತ್ಯೋತ ಮೋಕ್ಷ ಪ್ರಾಪ್ಯಸ್ತೇನೈವ ನಾನ್ಯೇನ. ಧೂಮ್ನೋಜ್ಜಾಯಸ್ತಂ ಅಂತನ್ನೋದು ಬ್ರಹ್ಮಸೂತ್ರ. ಈ ಬ್ರಹ್ಮಸೂತ್ರದಲ್ಲಿ ಪರಮಾತ್ಮನು ಎಲ್ಲರಿಗಿಂತ ನಿಜಿಲು ಅನ್ನೋದನ್ನು ಗಟ್ಟಿಯಾಗಿ ಹೇಳಿದ್ದಾರೆ. ತತ್ರಿತ್ಯೈವ ಪರಮಾತ್ಮನ ಅನುಗ್ರಹ ಪ್ರೀತಿಯಿಂದಲೇ ಮೋಕ್ಷ ಮೋಕ್ಷವು ಪ್ರಾಪ್ಯ ಹೊಂದಲ್ಪಡಬೇಕಾದದ್ದು, ನಾಣ್ಯೇನ ಬೇರೆಯದರಿಂದ ಅಲ್ಲ. ಇದನ್ನು ಮತ್ತೆ ಪುರಾಣಗಳು ಹೇಳಿವೆ. ಇವರೆಲ್ಲ ಏನು ಹೇಳ್ತಾರೆ ಅಂದರೆ ಈ ಜಗತ್ತಿನ ಬಂಧ ಅನ್ನೋದು ಮಿಥ್ಯ. ಮಿಥ್ಯಾಭೂತವಾದ ಈ ಜಗತ್ತಿನ ಬಂಧ ನಿವೃತ್ತಿಯಾಗಬೇಕು ಅಂತಾದರೆ ಜ್ಞಾನ ಬಂದರೆ ಸಾಕು. ನಾನು ಬ್ರಹ್ಮನಾಗಿದ್ದೇನೆ ಸಚ್ಚಿದಾನಂದರಾಗಿದ್ದೇನೆ ಅಂತ ಜ್ಞಾನ ಬಂದುಬಿಟ್ರೆ ಮುಕ್ತಿ ಆಗ್ಬಿಡತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಇಲ್ಲ ಇಲ್ಲ, ಪರಮಾತ್ಮನ ಪ್ರಸಾದದಿಂದಲೇ ಮುಕ್ತಿ. ಜಗತ್ತು ಮಿಥ್ಯ ಆಗಿದ್ದಿದ್ರೆ ನೀ ಹೇಳಿದ್ದು ಸರಿ ಹೋಗ್ತಾ ಇರ್ತಿತ್ತೇನು. ಮೊದಲನೇದು ಜಗತ್ತು ಮಿಥ್ಯ ಅಲ್ಲ, ಇನ್ನು ಪರಮಾತ್ಮನ ಅನುಗ್ರಹದಿಂದಲೇ ಮೋಕ್ಷ ಅನ್ನಲಿಕ್ಕೆ ಬೇಕಾದಷ್ಟು ವೇದವಾಣಿಗಳಿದೆ. ಆ ವೇದವಾಕ್ಯವನ್ನು ಒಂದೊಂದಾಗಿ ನೋಡೋಣ. ನಾ ಯಮಾತ್ಮ ಪ್ರವಚನೇನ ಲಭ್ಯ ನಮೇ ದಯಾನ ಬಹುನಾ ಶ್ರುತೇನ ಯಮೈ ವೈಷ ವೃಣುತೇತೇನ ಲಭ್ಯ ತಸ್ಯೈ ಚ ಆತ್ಮ ವಿವೃಣುತೇ ತನು ಸ್ವಾಂ.
ಅಯಂ ಆತ್ಮ ಈ ಅಂತರ್ಯಾಮಿಯು ಪ್ರವಚನೇನ ಸ್ವಾಧ್ಯಾಯ ಪ್ರವಚನಗಳಿಂದ ನಲಭ್ಯ ತಿಳಿಯಲ್ಪಡುವವನಲ್ಲ ಮೇಧಯ ಬುದ್ಧಿವಂತಿಕೆಯಿಂದಲೋ ತರ್ಕದಿಂದಲೋ ನಲಭ್ಯ ಸಿಗುವವನಲ್ಲ ನ ಶ್ರುತೇನ ಬಹುನ ಬಹಳ ಶಾಸ್ತ್ರಗಳನ್ನು ಓದುವುದರಿಂದಲೂ ನಲಭ್ಯ ಸಿಗುವುದಿಲ್ಲ ಯಂ ಯಾರನ್ನು ಏಷಃ ಇವನು ವೃಣುತೆ ಹೊಂದುತ್ತಾನೋ ತೇನ ಅವನಿಂದ ಲಭ್ಯ ಇವನು ಲಭ್ಯ ಸತ್ಯ ಅವನಿಗೆ ಏಷಃ ಆತ್ಮ ಈ ಅಂತರ್ಯಾಮಿಯು ಸ್ವಾಂತನು ತನ್ನನ್ನು ವಿವೃಣುತೆ ತಿಳಿಸುತ್ತಾನೆ ಇದು ಕಠೋಪನಿಷತ್ತಿನ ಮಾತು ಇದು ಅಥರ್ವದಲ್ಲಿಯೂ ಕೂಡ ಅಥರ್ವ ಸಂಹಿತೆಯಲ್ಲಿ ಕೂಡ ಬರುತ್ತೆ ಇದರ ಅರ್ಥ ಭಕ್ತಿ ಇದ್ದು ಉಪನ್ಯಾಸ ಮಾಡಬೇಕು ಭಕ್ತಿ ಇದ್ದು ಪ್ರಜ್ಞೆ ಇರಬೇಕು ಭಕ್ತಿ ಇದ್ದು ಶಾಸ್ತ್ರ ಶ್ರವಣ ಮಾಡಬೇಕು ಅಂತ ಅರ್ಥ ಭಕ್ತಿ ಇಲ್ಲದೇ ಇವುಗಳನ್ನೆಲ್ಲ ಮಾಡಬಾರದು ಅಂತ ಅಷ್ಟೇ ವಿನಃ ಇದನ್ನೆಲ್ಲ ಮಾಡಬಾರದು ಅನ್ನೋ ಉದ್ದೇಶ ಅಲ್ಲ ವಿಶ್ವವು ಹಿದಾತ ಮೋಕ್ಷಸ್ಯ ವಾಯುಸ್ತ ತದನುಜ್ಞಯ ಮೋಕ್ಷೋ ಜ್ಞಾನಂತ ಕ್ರಮತಃ ಮುಕ್ತಿಗೋ ಭೋಗಯೇವ ಮೋಕ್ಷಸ್ಯ ವಿಷ್ಣು ನಾರಾಯಣನು ಮೋಕ್ಷಸ್ಯ ಮೋಕ್ಷವನ್ನು ದಾತ ಕೊಡುತ್ತಾನಷ್ಟೇ ವಾಯುಸ್ತ ಮುಖ್ಯ ಪ್ರಾಣನು ತದನುಜ್ಞಯ ಅವನ ಅನುಜ್ಞೆಯಿಂದ ದಾತ ಕೊಡುತ್ತಾನೆ ಮೋಕ್ಷ ಮತ್ತೆ ಜ್ಞಾನ ಮೋಕ್ಷವನ್ನು ಪಡೆಯಲು ಬೇಕಾದ ಜ್ಞಾನ ಮುಕ್ತಿಗೋ ಭೋಗ ಮುಕ್ತಿಯಲ್ಲಿರತಕ್ಕಂತಹ ಭೋಗ ಇವುಗಳೆಲ್ಲ ಉತ್ತರೇಶಾಂ ಪ್ರಸಾದೇನ ನಿಂತಾನಾಂ ನಾಣ್ಯಥಾ ಭವೇತಿ ಸಾಧನೆಯಲ್ಲಿ ಯೋಗ್ಯತೆಯಲ್ಲಿ ನಮಗಿಂತ ಹಿರಿಯರಾದವರ ಅನುಗ್ರಹದಿಂದ ನೀಸಾನಾಂ ಕೆಳಗಿನವರಿಗೆ ಲಭ್ಯತೆ ದೊರಕುತ್ತದೆ ನಾಣ್ಯಥಾ ಬೇರೆ ರೀತಿಯಾಗಿ ಇಲ್ಲ ಇವಾಗ ನಮಗಿಂತ ಮಿಗಿಲಾಗಿರುವ ದೇವತೆಗಳ ಅನುಗ್ರಹ ಇದ್ರೆ ಋಷಿಗಳ ಅನುಗ್ರಹ ಇದ್ರೆ ನಮಗೆ ಇದು ಸಿಗತ್ತೆ ಋಷಿಗಳಿಗೆ ದೇವತೆಗಳ ಅನುಗ್ರಹ ಇದ್ರೆ ಅವರಿಗೆ ಸಿಗತ್ತೆ ದೇವತೆಗಳಿಗೆ ಸತ್ತಾಭಿಮಾನಿ ದೇವತೆಗಳ ಅನುಗ್ರಹ ಇದ್ರೆ ಸಿಗತ್ತೆ ಸತ್ತಾಭಿಮಾನಿ ದೇವತೆಗಳಿಗೆ ಬ್ರಹ್ಮದೇವರ ಅನುಗ್ರಹ ಇದ್ರೆ ಸಿಗತ್ತೆ ಆ ರೀತಿ ಹಿರಿಯರಾದವರ ಆಶೀರ್ವಾದದಿಂದ ಕಿರಿಯರಿಗೆ ಈ ಮೋಕ್ಷ ಜ್ಞಾನ ಮುಖ್ಯಲ್ಲಿರ್ತಕ್ಕಂತಹ ಭೋಗ ಇಷ್ಟು ಸಿಗತ್ತೆ ಸರ್ವೇ ಶಾಂತ ಹರಿರ್ನಿತ್ಯ ನಿಯಂತ ತದ್ವ ತಾತ್ಪರೇ ಹರಿ ನಾರಾಯಣನು ಸರ್ವೇಶಾಂ ಎಲ್ಲರಿಗೂ ನಿತ್ಯ ನಿಯಂತ ಯಾವಾಗಲೂ ನಿಯಾಮಕನಾಗಿದ್ದಾನೆ ಪರೇ ಉಳಿದವರು ತದ್ವಸಾಹ ಅವನ ಅಧೀನರಾಗಿದ್ದಾರೆ ತಾರತಮ್ಯಂ ತಥೋ ಜ್ಞೇಯಂ ಸರ್ವೋತ್ಸತ್ವಂ ಹರೇಸ್ತಥಾ ಯೋ ತದ್ವಿನಾನ ಕಶ್ಚಾಪಿ ವಿಮುಕ್ತಿಶ್ಚಾತ್ ಕಥಂಚನ ತತಃ ಆ ಕಾರಣದಿಂದ ತಾರತಮ್ಯಂ ತಾರತಮ್ಯವು ಜ್ಞೇಯಂ ತಿಳಿಯಲ್ಪಡಬೇಕಾಗಿದೆ ತಥಾ ಹಾಗೆಯೇ ಹರೇ ಪರಮಾತ್ಮನ ಸರ್ವೋತ್ತತ್ವಂ ಸರ್ವೋತ್ತಮತ್ವವು ಜ್ಞೇಯಂ ತಿಳಿಯಬೇಕು ತಾರತಮ್ಯ ಯಾಕೆ ತಿಳಿಬೇಕು ಅಂತಂದ್ರೆ ಪರಮಾತ್ಮ ಸರ್ವೋತ್ತಮ ಅಂತ ತಿಳಿಲಿ ತಿಳಿಲೇಬೇಕು ಏತದ್ವಿನ ಇವೆರಡನ್ನು ಬಿಟ್ಟು ಕಶ್ಚಾಪಿ ಯಾರಿಗೂ ವಿಮುಕ್ತಿ ನ ಸ್ಯಾತ್ ವಿಮುಕ್ತಿ ಮುಕ್ತಿಯಾಗುವುದಿಲ್ಲ ಪಂಚಭೇದಾಂಶ ವಿಜ್ಞಾಯ ವಿಷ್ಣೋಸ್ವಾಭೇದಮೇವ ಚ ನಿರ್ದೋಷತ್ವಂ ಗುಣೋದ್ರೇಕಂ ಜ್ಞಾತ್ವಾ ಮುಕ್ತಿರ್ನತಾನ್ಯಥಾಂ ಪಂಚಭೇದಾನ್ ಐದು ಭೇದಗಳನ್ನು ವಿಜ್ಞಾಯ ತಿಳಿದು ವಿಷ್ಣೋಹೋ ನಾರಾಯಣನಿಗೆ ನಾರಾಯಣನಲ್ಲಿ ಸ್ವಾಭೇದಂ ಸ್ವರೂಪದೊಂದಿಗೆ ಅಭೇದವನ್ನು ನಿರ್ದೋಷತ್ವಂ ಪರಮಾತ್ಮನ ದೋಷ ಇಲ್ಲ ಪರಮಾತ್ಮನಿಗೆ ದೋಷ ಇಲ್ಲ ಎಂದು ಗುಣೋದ್ರೇಕಂ ಗುಣಗಳಿಂದ ಉತ್ಕೃಷ್ಟನಾಗಿದ್ದಾನೆ ಎಂದು ಜ್ಞಾತ್ವ ತಿಳಿದು ಮುಕ್ತಿ ಮುಕ್ತಿಯು ನಾಣ್ಯತ ಬೇರೆ ರೀತಿಯಾಗಿ ಇಲ್ಲ ಅವತಾರಾಂ ಹರೇರ್ ಜ್ಞಾತ್ವ ನಾವತಾರಾ ಹರೇಶ್ಚಯೇ ತದಾ ವೇಷಾಂ ತಥಾ ಸಮ್ಯಕ್ ಜ್ಞಾತ್ವ ಮುಕ್ತಿರ್ನ ಸಾಮ್ಯಥಾ ಹರೇ ಹೇ ಪರಮಾತ್ಮನ ಅವತಾರಾಂ ಅವತಾರಗಳನ್ನು ಜ್ಞಾತ್ವ ತಿಳಿದು ಏ ಯಾವುದು ನ ಅವತಾರಾಹ ಅವತಾರಗಳಲ್ಲವೋ ಪರಮಾತ್ಮನ ಅವತಾರ ಯಾವುದು ಅಲ್ಲವೋ ಅದನ್ನು ತದಾವೇಶಾನ್ ಪರಮಾತ್ಮನ ಆದೇಶ ಯಾವುದೆಂದೋ ಅದನ್ನು ಸಮ್ಯಕ್ ಚೆನ್ನಾಗಿ ಜ್ಞಾತ್ವ ತಿಳಿದು ಮುಕ್ತಿ ಹಿ ಮುಕ್ತಿಯು ನಾಣ್ಯಥ ಬೇರೆ ರೀತಿಯಾಗಿ ಅಲ್ಲ ಬಲರಾಮನಲ್ಲಿ ಆವೇಶ ಅವತಾರ ಪೃಥ್ವಿನಲ್ಲಿ ಆವೇಶ ಅವತಾರ ಇವುಗಳನ್ನೆಲ್ಲ ಸ್ಫುಟವಾಗಿ ತಿಳಿದ್ರೆ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಪರಮಾತ್ಮನ ಗುಣೋದ್ರೇಕದ ಅರಿವೇ ಬರೋದಿಲ್ಲ
ಯಾಕೆಂದ್ರೆ ಬಲರಾಮ ಅಷ್ಟು ತಪ್ಪು ಮಾಡಿದ, ದುರ್ಯೋಧನನ ಪಕ್ಷ ವಹಿಸಿದ, ದುರ್ಯೋಧನನ ಸಮರ್ಥಿಸಿದ, ಅಂದ್ರೆ ಆ ತತ್ವವನ್ನು ಸಮರ್ಥನೆ ಮಾಡಿದ ಹಾಗೆ. ಯಾವಾಗ ತತ್ವ ಸಮರ್ಥನೆ ಮಾಡ್ತಾನೆ ಪರಮಾತ್ಮನ ಯಥಾರ್ಥ ಜ್ಞಾನ ಅನ್ನುವ ಗುಣ ಆ ಟೈಮಿನಲ್ಲಿ ಅಲ್ಲಿಲ್ಲ ಅಂತಾಗತ್ತೆ. ಅದರಿಂದಾಗಿ ಇದು ಪರಮಾತ್ಮನ ಒಂದು ಆದೇಶಾವತಾರ, ಯಾವಾಗಲೂ ಅದರ ಅಭಿವ್ಯಕ್ತಿ ಇರಲ್ಲ ಅಂತ ತಿಳ್ಕೊಳ್ಬೇಕು. ಹೀಗೆ ಆದೇಶಾವತಾರ ಯಾವುದು ಇತ್ಯಾದಿಗಳನ್ನು ತಿಳಿದ್ರೆ ಮುಕ್ತಿ. ಸೃಷ್ಟಿ ರಕ್ಷಾರತಿ ಜ್ಞಾನ ನಿಯತ್ತ ಜ್ಞಾನ ಬಂಧನಾನ್ ಮೋಕ್ಷಂಕ ವಿಸ್ತತೇವ ಜ್ಞಾತ್ವಾ ಮುಕ್ತಿರ್ನತಾನ್ಯಥಾಂ. ಸೃಷ್ಟಿ ರಕ್ಷಾ ಅಂದರೆ ಪಾಲನೆ, ಆಹುತಿ ಅಂತ ಹೇಳಿದ್ರೆ ಎಲ್ಲರ ಒಂದು ನಯನ, ನೇತೃತ್ವ, ಜ್ಞಾನ, ನಿಯತಿ, ಈ ಜಗತ್ತಿನಲ್ಲಿ ಈ ರೀತಿಯಾದ ವಸ್ತುಗಳು ಹೀಗೆ ಇರಬೇಕು ಅಂತನ್ನುವ ಒಂದು ನಿಯಮನ, ಜ್ಞಾನ ಮತ್ತು ಬಂಧನಾನ್ ಬಂಧನಗಳನ್ನು ಜ್ಞಾತ್ವ ತಿಳಿದು ಮುಕ್ತಿ ಹಿ ಮುಕ್ತಿಯು ನಾಣ್ಯಥ ಬೇರೆ ರೀತಿಯಾಗಿ ಇಲ್ಲ. ವೇದಾಂತ ಪಂಚರಾತ್ರಾನ್ ಹೇತಿಹಾಸ ಪುರಾಣಕಾನ್ ಜ್ಞಾತ್ವ ವಿಷ್ಣು ಪರಾಣೇವ ಮುಚ್ಚತೆ ನಾಣ್ಯಥ ಕ್ವಚಿತ್. ವೇದಾನ್ ವೇದಗಳನ್ನು, ಪಂಚರಾತ್ರಾನ್ ಪಂಚರಾತ್ರಗಳನ್ನು, ಪಂಚರಾತ್ರಗಳನ್ನು ಹೇತಿಹಾಸ ಪುರಾಣಕಾನ್ ಇತಿಹಾಸ ಪುರಾಣಗಳು ವಿಷ್ಣುಪರಾನ್ ನಾರಾಯಣ ಪ್ರತಿಪಾದಕವಾಗಿದೆ ಎಂದು ಜ್ಞಾತ್ವ ತಿಳಿದು ಮುಚ್ಚತೆ ಬಿಡುಗಡೆಯನ್ನು ಹೊಂದುತ್ತಾನೆ. ನಾಣ್ಯಥ ಬೇರೆ ರೀತಿಯಾಗಿ ಇಲ್ಲ. ಹೀಗೆ ಮುಕ್ತಿ ಅಂತನ್ನೋದು ಪರಮಾತ್ಮನ ಗುಣಾಧಿಕ್ಯ ಜ್ಞಾನದಿಂದ ಆಗತ್ತೆ. ಈ ಗುಣದ ಆಧಿಕ್ಯವನ್ನು ತಿಳಲಿಕ್ಕೆ ಏನೇನು ತೊಂದರೆ ಅನ್ನೋದನ್ನು ಹೇಳಿದ್ದಾರೆ. ಇನ್ನು ನಾಳೆ ಭಕ್ತಿ ಅನ್ನೋದು ಹೇಗೆ ಇತ್ಯಾದಿಗಳನ್ನು ಹೇಳ್ತಾ ಇದ್ದಾರೆ. ಅರ್ಪಣಮಸ್ತು.